ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ನ ಡಿಸ್ಕಸ್ ಮಾಡೋದ. ಫಸ್ಟ್ ಆರ್ಟಿಕಲ್ ಏನಿದೆ ನೋಡ್ರಿ, ಚೈಲ್ಡ್ ಮೊರ್ಟಾಲಿಟಿ ಹ್ಯಾಸ್ ಡಿಪ್ಡ್ ಟು 35 per 1000 ಬರ್ತ್ಸ್ ಸೇಸ್ ಮಿನಿಸ್ಟರ್. ಅಂದ್ರೆ ಇಲ್ಲಿ ಚೈಲ್ಡ್ ಮೊರ್ಟಾಲಿಟಿ ಅಂದ್ರೆ ಏನಪ್ಪಾ ಅಂದ್ರೆ ಈ ನವಜಾತ ಶಿಶುಗಳ ಮರಣ ಅಥವಾ ಮಕ್ಕಳ ಮರಣ ಇದೆಯಲ್ಲ, ಅದೆಷ್ಟು ಕಮ್ಮಿ ಆಗಿದೆ ಅಂದ್ರೆ ಈಗ 35 ಬಂದಿದೆ. ಅಂದ್ರೆ ಪ್ರತಿ 1000 ಜನ ಮಕ್ಕಳು ಹುಟ್ಟಿದ್ರೆ ಅದರಲ್ಲಿ ಏನಪ್ಪಾ ಅಂದ್ರೆ 35 ಜನ ಮಕ್ಕಳು ಮಾತ್ರ ಏನಪ್ಪಾ ಅಂದ್ರೆ ಮರಣವನ್ನು ಹೊಂತಾರೆ ಅಂತ ಹೇಳ್ತಿದ್ದಾರೆ. ಮುಂಚೆ ಇದೆಷ್ಟಿತ್ತಪ್ಪ ಅಂದ್ರೆ 45 ಮಕ್ಕಳಿದ್ರು, ಈಗ ಎಲ್ಲಿಗೆ ಬಂದಿದೆ ಅಂದ್ರೆ 35 ಬಂದಿದೆ ಅಂತ ಮಿನಿಸ್ಟರ್ ಹೇಳ್ತಾ ಇದ್ದಾರೆ. ಸೊ ನೋಡ್ರಿ, ಅವ್ರೇನಪ್ಪ ಅಂದ್ರೆ ಎವರೇಜ್ ನ ಕಂಪೇರ್ ಮಾಡ್ತಿದ್ದಾರೆ. 2014 ಇದೇನಿತ್ತಪ್ಪ ಅಂದ್ರೆ ಪ್ರತಿ 1000 ಜನ ಮಕ್ಕಳು ಜನಿಸಿದ್ರೆ ಅದರಲ್ಲಿ 45 ಜನ ಮಕ್ಕಳು ತೀರೋಗ್ತಿದ್ರು. ಈಗ 2019 ಅದಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಅಪ್ಪ ಅಂದ್ರೆ ಪ್ರತಿ 1000 ಜನ ಮಕ್ಕಳಿಗೆ 35 ಜನ ಮಾತ್ರ ತೀರೋಗ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಈ ಸ್ಟೇಟ್ಮೆಂಟ್ ಅನ್ನ ಕೊಟ್ಟವ್ರು ಯಾರಪ್ಪ ಅಂದ್ರೆ ಯೂನಿಯನ್ ಮಿನಿಸ್ಟರ್ ಆಫ್ ಸ್ಟೇಟ್ ಫಾರ್ ಹೆಲ್ತ್ ಭಾರತಿ ಪ್ರವೀಣ್ ಪವಾರ್ ಅವರು ಈ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಇವ್ರು ನೋಡ್ರಿ ಒಂದು ವರ್ಚುವಲ್ ಲಾಂಚ್ ಅನ್ನ ಮಾಡ್ತಿದ್ರು. ಯಾವ ಕ್ಯಾಂಪೇನಿಂಗ್ ಅಪ್ಪ ಅಂದ್ರೆ ಪಾಲನ್ 1000 ಅಂತೇಳಿ ಆ ಕ್ಯಾಂಪೇನಿಂಗ್ ಹೆಸರು, ಅಂದ್ರೆ ಒಂದು ಘೋಷಣೆ ಹೆಸರು. ಇದೇನಪ್ಪ ಅಂದ್ರೆ ಒಂದು ರಾಷ್ಟ್ರೀಯ ಘೋಷ ವಾಕ್ಯವಾಗಿದೆ. ಮತ್ತೆ ಇದ್ರ ಜೊತೆಗೆ ನೋಡ್ರಿ ಒಂದು ಪಾಲಕರ ಒಂದು ಆಪ್ ಅನ್ನ ಲಾಂಚ್ ಮಾಡಿದ್ದಾರೆ. ಪೇರೆಂಟಿಂಗ್ ಆಪ್ ಅಂದ್ರೆ ಪಾಲಕರದೊಂದು ಆಪ್ ಅನ್ನ ಲಾಂಚ್ ಮಾಡಿದ್ದಾರೆ. ಸೊ ಇಲ್ಲಿ ಏನ್ ಹೇಳ್ತಾರಂದ್ರೆ ಯಾವ ತರನಾಗಿ ಅರ್ಲಿ ಚೈಲ್ಡ್ಹುಡ್ ಡೆವಲಪ್ಮೆಂಟ್ ಅನ್ನ ತೆಗೆದುಕೊಳ್ಬೇಕು. ಅಂದ್ರೆ ಈಗ ಮಕ್ಕಳು ನವಜಾತ ಶಿಶುಗಳು ಹುಟ್ಟಿದಾಗ ನಾವು ಯಾವ ತರ ಕಾಳಜಿಯನ್ನ ಮಾಡ್ಬೇಕು ಅನ್ನೋದನ್ನ ಅವರು ಹೇಳ್ತಿದ್ದಾರೆ. ಸ್ಪೆಷಲಿ ನೋಡ್ರಿ ಪಾಲನ್ 1000 ಏನಿದೆ ಅಂದ್ರೆ ಯಾವ್ದ್ರ ಮೇಲೆ ಫೋಕಸ್ ಆಗಿದೆ ಅಂದ್ರೆ ಈ ಕಾಗ್ನೇಟಿವ್ ಡೆವಲಪ್ಮೆಂಟ್ ಮೇಲೆ. ಅಂದ್ರೆ ಮಕ್ಕಳು ಏನ್ ಬೆಳಿತಾರಲ್ಲ, ಮೊದಲ 2 ಯಾವ ತರನಾಗಿ ಅವ್ರದ್ದು ಜೀವನ ಶೈಲಿ ಇರಬೇಕು ಮತ್ತೆ ಅವ್ರು ಯಾವ ತರನಾಗಿ ಬೆಳಿಬೇಕು ಅನ್ನೋದ್ರ ಮೇಲೆ ಇದು ಫೋಕಸ್ ಮಾಡುತ್ತೆ. ಯಾವ್ದಪ್ಪ ಅಂದ್ರೆ ಪಾಲನ್ 1000 ಅನ್ನೋ ಒಂದು ಆಪ್. ಆಮೇಲೆ ನೋಡ್ರಿ ಇದ್ರ ಜೊತೆಗೆ ಏನಪ್ಪ ಅಂದ್ರೆ ಯಾರೆಲ್ಲ ಪೋಷಕರು ಇದಾರಲ್ಲ ಅವ್ರಿಗೆ ಏನ್ ಮಾಡುತ್ತೆ ಅಂದ್ರೆ ಪ್ರಾಕ್ಟಿಕಲ್ ಅಡ್ವೈಸ್ ಅನ್ನ ಕೊಡುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಸೊ ಎವ್ರಿ ಡೇ ಅಲ್ಲಿ ಏನಪ್ಪ ಅಂದ್ರೆ ಪ್ರತಿ ದಿನದಲ್ಲಿ ಈ ತರ ಅಡ್ವೈಸ್ ಅನ್ನ ಕೊಟ್ಟು ಏನಾದ್ರೂ ಅವರಿಗೆ ಡೌಟ್ಸ್ ಇದ್ರೆ ಅದನ್ನ ಕ್ಲಾರಿಫೈ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಇದನ್ನ ಹೇಳ್ತಿರೋರು ಯಾರಪ್ಪ ಅಂದ್ರೆ ಮಿನಿಸ್ಟರ್ ಆಫ್ ಸ್ಟೇಟ್ ಹೆಲ್ತ್ ಡಾಕ್ಟರ್ ಪ್ರವೀಣ್ ಪವಾರ್ ಭಾರತಿ ಅವರು ಇದನ್ನ ಇದನ್ನ ಹೇಳ್ತಿದ್ದಾರೆ. ಇಲ್ಲಿ ಫಸ್ಟ್ 1000 ಡೇಸ್ ಅಂದ್ರೆ ಏನಪ್ಪ ಅಂದ್ರೆ ಈಗ ಒಬ್ಬ ಹೆಣ್ಮಗಳು ಗರ್ಭಿಣಿ ಆದಾಗಿಂದ ಆ ಮಗುವಿಗೆ ಏನ್ 2 ಆಗತ್ತಲ್ಲ ಅದನ್ನ ಕಂಪ್ಲೀಟ್ ಆಗಿ ಅವ್ರೇನಂತ ತೆಗೆದುಕೊಳ್ತಾರೆ ಅಂದ್ರೆ ಫಸ್ಟ್ 1000 ಡೇಸ್ ಅಂತ ತೆಗೆದುಕೊಳ್ತಾರೆ. ಅಂದ್ರೆ ಮೊದಲು 1000 ದಿನಗಳು. ಆಮೇಲೆ ನೋಡ್ರಿ ಮಕ್ಕಳ ದೇಹ ಅಥವಾ ಮಕ್ಕಳ ಬ್ರೈನ್ ಯಾವಾಗಿಂದ ಡೆವಲಪ್ ಆಗತ್ತಪ್ಪ ಅಂದ್ರೆ ಅವ್ರ ಯಾವಾಗಿಂದ ಪ್ರೆಗ್ನೆನ್ಸಿ ಆಗ್ತಾ ಹೋಗ್ತಾರಲ್ಲ ಅವಾಗಿಂದನೇ ಏನಪ್ಪ ಅಂದ್ರೆ ಆ ಮಗುವಿನ ದೇಹ ಬ್ರೈನ್ ಬೆಳೀತಾ ಹೋಗುತ್ತೆ, ಮೆದುಳು ಬೆಳೀತಾ ಹೋಗುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಯಾರೆಲ್ಲ ಪ್ರೆಗ್ನೆಂಟ್ ವುಮೆನ್ಸ್ ಇದಾರೆ ಅಂದ್ರೆ ಗರ್ಭಿಣಿ ಇರಿದ್ದಾರೆ ಅವ್ರಿಗೆ ಏನ್ ನ್ಯೂಟ್ರಿಷನ್ಸ್ ಕೊಡ್ಬೇಕು ಮತ್ತೆ ಅವ್ರಿಗೆ ಯಾವ ತರನಾದಂತ ಪರಿಸರ ಇರ್ಬೇಕಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಫಸ್ಟ್ 1000 ಡೇಸ್ ಅಂದ್ರೆ ನಾನು ಆಗ್ಲೇ ಹೇಳ್ದಂಗೆ ಆ ತಾಯಿ ಗರ್ಭಿಣಿ ಆದಾಗಿಂದ ಹಿಡಿದು ಮಗುವಿಗೆ 2 ಆಗುವರು ಅಂತ ಇರುವಂತ ಟೈಮ್ ಅನ್ನ ಅವ್ರೇನಪ್ಪ ಅಂದ್ರೆ ಫಸ್ಟ್ 1000 ಡೇಸ್ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಇಲ್ಲೇನಪ್ಪ ಅಂದ್ರೆ ಫಸ್ಟ್ 1000 ಡೇಸ್ ಅಲ್ಲಿ ಆ ಮಗುವಿಗೆ ಏನೇನು ತುಂಬಾ ದೃಢವಾಗಿ ಬೆಳಕೆ ಅಥವಾ ಸದೃಢ ಆಗಿ ಇರಕ್ಕೆ ಅದಕ್ಕೇನ್ ಫಿಸಿಕಲ್ ಮೆಂಟಲ್ ಮತ್ತೆ ಎಮೋಷನಲ್ ಸಪೋರ್ಟ್ ಬೇಕಲ್ಲ ಆ ಸಪೋರ್ಟ್ ಅನ್ನ ಕೊಡ್ಬೇಕಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆ ಅಂದ್ರೆ ನೆಕ್ಸ್ಟ್ ಎಡಿಟೋರಿಯಲ್ ಬಂದು ಸೈನ್ಸ್ ಅಂಡ್ ಟೆಕ್ನಾಲಜಿ ಯಾವ ತರನಾಗಿ ಇಂಡಿಯಾಗೆ ಹೆಲ್ಪ್ ಮಾಡಿದೆ ಅನ್ನೋದನ್ನ ಹೇಳ್ತಿದ್ದಾರೆ. ಸೊ ನೋಡ್ರಿ ಇಲ್ಲಿ ಯಾವ ತರ ಏನ್ ಹೇಳ್ತಿದ್ದಾರೆ ಅಂದ್ರೆ ಹೈ ಪಾಯಿಂಟ್ಸ್ ಇನ್ ಸೈನ್ಸ್ ಟೆಕ್ನಾಲಜಿ ಅಂಡ್ ಇನ್ನೋವೇಷನ್ಸ್. ಅಂದ್ರೆ ಯಾವ ತರನಾಗಿ ಸೈನ್ಸ್ ಟೆಕ್ನಾಲಜಿ ಮತ್ತೆ ಇನ್ನೋವೇಷನ್ಸ್ ಅಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಮ್ಮ ದೇಶದ ಸಮಸ್ಯೆಗಳನ್ನ ಸಾಲ್ವ್ ಮಾಡಿದೀವಿ ಅಂತ ಇಲ್ಲಿ ಆತರ್ ಹೇಳ್ತಿದ್ದಾರೆ. ಹಾಗಾಗಿ ನೋಡ್ರಿ ಈ ಆತರ್ ಯಾರಪ್ಪ ಅಂದ್ರೆ ಶಿಖರ್ ಮಾಂಡೆ ಅಂತೇಳಿ, ಇವರು ಕೂಡ ಏನಪ್ಪಾ ಅಂದ್ರೆ ಫಾರ್ಮರ್ ಡೈರೆಕ್ಟರ್ ಎಲ್ಲಿದ್ದಂದ್ರೆ CSIR ಕೌನ್ಸಿಲ್ ಆಫ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಸೆಂಟರ್ ಏನಿದೆಯಲ್ಲ ಅಲ್ಲಿದು ಫಾರ್ಮರ್ ಡೈರೆಕ್ಟರ್. ಇವರು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ ಯಾವ ತರನಾಗಿ ಟೆಕ್ನಾಲಜಿ ಈ ಇನ್ನೋವೇಷನ್ಸ್ ನ ಹೆಲ್ಪ್ ಮಾಡಿದೆ ಅಂತ. ಸೊ ನೋಡ್ರಿ ನಾವೀಗ 75 ಇಂಡಿಪೆಂಡೆನ್ಸ್ ಅನ್ನ ಸೆಲೆಬ್ರೇಟ್ ಮಾಡ್ತಿದ್ವಿ. ಸೊ ಅದೇ ತರನಾಗಿ ನಮ್ಮ ಸೋಷಿಯೋ ಎಕನಾಮಿಕಲ್ ಡೆವಲಪ್ಮೆಂಟ್ ಅಂದ್ರೆ ಸಾಮಾಜಿಕವಾಗಿ ಮತ್ತೆ ಆರ್ಥಿಕವಾಗಿ ಏನು ನಮ್ಮ ದೇಶದ ಬೆಳವಣಿಗೆ ಇದೆಯಲ್ಲ ಅದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ನಮಗೆ ಗೊತ್ತು ನಮ್ಮನ್ನ ಸ್ವತಂತ್ರ ಸಿಗೋದಕ್ಕಿಂತ ಮುಂಚೆ ಯಾರು ಆಳ್ವಿಕೆ ನಡೆಸಿದ್ರಪ್ಪ ಅಂದ್ರೆ ಬ್ರಿಟಿಷರು ಆಳ್ವಿಕೆ ನಡೆಸಿದ್ರು ಅಂತ ಗೊತ್ತು. ಅವ್ರೇನ್ ಮಾಡಿದ್ರು ಅಂದ್ರೆ ನಮ್ಮ ಕಡೆಯಿಂದ ನಮ್ಮಲ್ಲಿರುವಂತ ಆಸ್ತಿ ಪಾಸ್ತಿ ಸಂಪತ್ತನ್ನ ಲೂಟಿ ಮಾಡಿದ್ದಾರೆ. ಅದಷ್ಟೇ ಲೂಟಿ ಮಾಡದೆ ನಮ್ಮ ಜನರ ಹತ್ರ ಏನ್ ಕೌಶಲ್ಯ ಇತ್ತು ಸ್ಕಿಲ್ಸ್ ಅದನ್ನು ಕೂಡ ಏನಪ್ಪ ಅಂದ್ರೆ ಲೂಟಿ ಮಾಡಿದ್ದಾರೆ. ಹೀಗಾಗಿ ನಮ್ಗೇನ್ ಸಸ್ಟೈನಬಲ್ ಎಕನಾಮಿಕಲ್ ಗ್ರೋತ್ ಆಗ್ಬೇಕಂದ್ರೆ ಸುಸ್ಥಿರ ಆರ್ಥಿಕ ಅಭಿವೃದ್ಧಿ ಆಗ್ಬೇಕಲ್ಲ ಆ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಅವರು ಹೇಳ್ತಿದ್ದಾರೆ. ಹಾಗಾಗಿ ಅವರು ಕಂಪ್ಯಾರಿಸನ್ ಮಾಡ್ತಾ ಹೋಗ್ತಾರೆ ನೋಡ್ರಿ 1947 ನಮ್ಗೇನ್ ಸ್ವಾತಂತ್ರ್ಯ ಸಿಗುತ್ತಲ್ಲ ಆಗ ನಮ್ಮ GDP ಎಷ್ಟಿರುತ್ತಪ್ಪ ಅಂದ್ರೆ 2.7 lakh ಕ್ರೋರ್ ಅಷ್ಟೇ ಇರುತ್ತೆ. ಈಗೇನ್ ನಾವು $1 trillion ಅಲ್ಲಿ ಮಾತಾಡ್ತೀವಲ್ಲ ಅಡ್ಜಸ್ಟ್ ಏನಪ್ಪ ಅಂದ್ರೆ 2.7 lakh ಕ್ರೋರ್ಸ್ ಅಷ್ಟೇ ಇರುತ್ತೆ. ಆಮೇಲೆ ನಮ್ಮ ಫುಡ್
ಗ್ರೇನ್ ಪ್ರೊಡಕ್ಷನ್ ಅಂದ್ರೆ ಆಹಾರ ಧಾನ್ಯಗಳ ಬೆಳೆಗಳನ್ನ ಎಷ್ಟು ಬೆಳೀತಿದ್ವಿಪ್ಪ ಅಂದ್ರೆ 50 ಮಿಲಿಯನ್ ಟನ್ಸ್ ಅನ್ನ ಅಷ್ಟೇ ನಾವು ಬೆಳೀತಿದ್ವಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ಕೆಲವೊಂದಿಷ್ಟು ಚಾಲೆಂಜಸ್ ಕೂಡ ಇತ್ತು ಅವಾಗ ಸ್ವತಂತ್ರ ಬಂದಾಗ. ಏನಪ್ಪ ಅಂದ್ರೆ ಯಾವ ತರನಾಗಿ ನಾವು ಜನರಿಗೆ ಎಜುಕೇಶನ್ಸ್ ನ ಕೊಡೋದು, ಜೊತೆಗೆ ಈಗಿರುವಂತ ಪಾಪ್ಯುಲೇಷನ್ಸ್ ಅಂದ್ರೆ ಆಗಿನ ಜನಸಂಖ್ಯೆಗೆ ಯಾವ ತರನಾಗಿ ನಾವು ಏನಪ್ಪ ಅಂದ್ರೆ ಆಹಾರ ಭದ್ರತೆಯನ್ನ ಒದಗಿಸೋದು, ಆಮೇಲೆ ಈ ಪ್ರಜಾಪ್ರಭುತ್ವನ ಯಾವ ತರನಾಗಿ ಇಂಪ್ಲಿಮೆಂಟ್ ಮಾಡೋದು ಅಥವಾ ಜಾರಿಗೆ ತರೋದು, ಆಮೇಲೆ ಏನಪ್ಪ ಅಂದ್ರೆ ಇಂಡಸ್ಟ್ರೀಸ್ ಕೈಗಾರಿಕೆಗಳನ್ನ ಯಾವ ತರನಾಗಿ ಪ್ರಮೋಟ್ ಮಾಡೋದು, ವ್ಯಾಪಾರವನ್ನ ಯಾವ ತರನಾಗಿ ಅಭಿವೃದ್ಧಿ ಮಾಡೋದು, ಆಮೇಲೆ ಏನಂದ್ರೆ ಕಂಟ್ರಿ ಸೆಕ್ಯೂರಿಟಿ ರಾಷ್ಟ್ರೀಯ ಭದ್ರತೆ ಏನಿದೆಯಲ್ಲ ಇದನ್ನ ಯಾವ ತರನಾಗಿ ಕೊಡಬೇಕು ಅನ್ನೋದು ಏನಪ್ಪ ಅಂದ್ರೆ ಒಂದು ಕ್ವಶನ್ ಆಗಿತ್ತು ಅಂತ ಅವರು ಹೇಳ್ತಿದ್ದಾರೆ. ಇದೆಲ್ಲ ಬ್ಯಾಕ್ ಡ್ರಾಪ್ ಅಲ್ಲಿ ಇಟ್ಕೊಂಡು ಏನಪ್ಪ ಅಂದ್ರೆ ಒಂದು ಸೈನ್ಸ್ ಅಂಡ್ ಮತ್ತೆ ಟೆಕ್ನಾಲಜಿ ಇನೋವೇಷನ್ ಎಕೋಸಿಸ್ಟಮ್ ಬೇಕಂತೇಳಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ CSIR ಅನ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ನೋಡ್ರಿ, ಕೌನ್ಸಿಲ್ ಆಫ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಸೆಂಟರ್ ಇದೆಯಲ್ಲ ಇದನ್ನ 1942 ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ಇದ್ರ ಇಮಿಡಿಯೇಟ್ ಪ್ರಿಯಾರಿಟಿ ಅಂದ್ರೆ ಮೊದಲ ಆದ್ಯತೆ ಏನಿತ್ತಪ್ಪ ಅಂದ್ರೆ ಈ ನ್ಯಾಷನಲ್ ಲ್ಯಾಬೊರೇಟರೀಸ್ ನ ಎಸ್ಟಾಬ್ಲಿಷ್ ಮಾಡೋದು. ಅಂದ್ರೆ ಇದ್ರ ಕೆಳಗಡೆ ಎಷ್ಟು ನ್ಯಾಷನಲ್ ಲ್ಯಾಬೊರೇಟರೀಸ್ ಬೇಕಾಗತ್ತಲ್ಲ ಅದನ್ನ ಎಸ್ಟಾಬ್ಲಿಷ್ ಮಾಡೋದು, ಜೊತೆಗೆ ನೋಡ್ರಿ ಈ ತರನಾದಂತ ಸಿಮಿಲರ್ ಆರ್ಗನೈಸೇಷನ್ ಕೂಡ ಏನಪ್ಪ ಅಂದ್ರೆ ಪ್ರಮೋಟ್ ಮಾಡೋದು, ಅಂದ್ರೆ ಸ್ವತಂತ್ರವಾಗಿ ಬೇರೆ ಬೇರೆ ಆರ್ಗನೈಸೇಷನ್ ಕೂಡ ಬೆಳೆಸೋದು ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಈ CSIR ಗೆ ಏನಪ್ಪ ಅಂದ್ರೆ 5 ಅದರದೇ ಆದಂತ ಲ್ಯಾಬೊರೇಟರೀಸ್ ಇತ್ತು. ಆಮೇಲೆ ಅದಕ್ಕೆ ಏನಪ್ಪ ಅಂದ್ರೆ ಗವರ್ಮೆಂಟ್ ಮತ್ತೆ ಇಂಡಸ್ಟ್ರೀಸ್ ಆಮೇಲೆ ಬೇರೆ ಬೇರೆದಂತ ಸಪೋರ್ಟ್ಸ್ ಕೂಡ ಇತ್ತು ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ದಾದಾಬಾಯಿ ನಾರೋಜಿ ಅವ್ರದ್ದು ಅಥವಾ ಈ ದುರಾಬ್ಜಿ ಟಾಟಾ ಟ್ರಸ್ಟ್ ಇದೆಯಲ್ಲ ಇವ್ರ ಜೊತೆ ಸೇರ್ಕೊಂಡು ಗವರ್ಮೆಂಟ್ ಆಫ್ ಬಾಂಬೆ ಜೊತೆ ಸೇರ್ಕೊಂಡು ಏನ್ ಮಾಡ್ತಾರಪ್ಪ ಅಂದ್ರೆ ಗವರ್ಮೆಂಟ್ ಆಫ್ ಇಂಡಿಯಾ ಜೊತೆ ಒಂದು ಕೊಲಾಬ್ರೇಷನ್ಸ್ ನ ಮಾಡ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ ಒಂದು ಹೊಸ ಸಂಸ್ಥೆಯನ್ನ ಹುಟ್ಟಾಕ್ತಾರೆ. ಆ ಸಂಸ್ಥೆ ಹೆಸರು ಏನಂದ್ರೆ ಸ್ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್, ಅದನ್ನ ನಾವ್ ಈಗೇನಂತ ಕರಿಬಹುದು ಅಂದ್ರೆ TIFR ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್. ಇದು ಏನ್ ಮಾಡತ್ತಂದ್ರೆ ಇದಕ್ಕೆ ಸಬ್ಸ್ಟಾನ್ಷಿಯಲ್ ಫೈನಾನ್ಷಿಯಲ್ ಸಪೋರ್ಟ್ ಅನ್ನ ಯಾರು ಕೊಡ್ತಾರಪ್ಪ ಅಂದ್ರೆ ಅದರ ಮೊದಲನೇ ದಿನಗಳಲ್ಲಿ CSIR ಕೊಡುತ್ತೆ ಅಂತ ಹೇಳ್ತಿದ್ದಾರೆ. ಆಮೇಲೆ ಈಗ ಪ್ರಾಬ್ಲಮ್ಸ್ ಅನ್ನ ಯಾವ ತರನಾಗಿ ಸೊಲ್ಯೂಷನ್ ಕೊಡ್ತಿದ್ರು ಅದಕ್ಕೆ ಅವರು ಎಕ್ಸಾಂಪಲ್ ಕೊಡ್ತಾ ಹೋಗ್ತಾರೆ. ಸೊ ನೋಡ್ರಿ, ಫಸ್ಟ್ CSIR ಜಾರಿಗೆ ಬಂದಾಗ ಏನಪ್ಪ ಅಂದ್ರೆ ಅವರಿಗೆ ಟೆಕ್ನಾಲಜಿನ ಇಂಪ್ರೂವ್ ಮಾಡೋದಕ್ಕಿಂತ ಜಾಸ್ತಿ ಏನಪ್ಪ ಅಂದ್ರೆ ಈ ದೇಶದ ಸಮಸ್ಯೆಗಳಿಗೆ ಸೊಲ್ಯೂಷನ್ ಕೊಡೋದು ಅಂದ್ರೆ ಪರಿಹಾರಗಳು ಕೊಡೋದೇ ಮುಖ್ಯವಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಇವರು ಪರಿಹಾರಗಳನ್ನು ಕೊಡಬೇಕು ಮತ್ತೆ ಅತ್ತೊಂದು ಇನ್ನೊಂದು ಮಾಡ್ಬೇಕಂತಿದ್ದಾಗ ಏನಾಯ್ತಪ್ಪ ಅಂದ್ರೆ ಒಂದು ಕ್ಯಾಲೆಂಡರ್ ಸಮಸ್ಯೆ ಆಯ್ತು. ಇವರು ಯಾವ ಕ್ಯಾಲೆಂಡರ್ನ ಅಡಾಪ್ಟ್ ಮಾಡ್ಕೋಬೇಕು ಅಂತ ಸಮಸ್ಯೆ ಬಂತು. ಅದಕ್ಕೋಸ್ಕರ ನೋಡ್ರಿ ಒಂದು ಕಮಿಟಿನ ಫಾರ್ಮ್ ಮಾಡ್ತಾರೆ. ಯಾರ ಚೇರ್ಮನ್ಶಿಪ್ ಅಲ್ಲಿ ಅಥವಾ ಯಾರ ಅಧ್ಯಕ್ಷತೆ ಒಳಗಪ್ಪ ಅಂದ್ರೆ ಮೇಘನಾಥ್ ಸಹ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿನ ಫಾರ್ಮ್ ಮಾಡ್ತಾರೆ. ಕಮಿಟಿ ತನ್ನ ರಿಪೋರ್ಟ್ ಅನ್ನ ಏನಪ್ಪ ಅಂದ್ರೆ 1955 ಕೊಡುತ್ತೆ. ಅದರಲ್ಲಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಈಗಿರುವ ನ್ಯಾಷನಲ್ ಕ್ಯಾಲೆಂಡರ್ ಏನಿದೆಯಲ್ಲ ಅದನ್ನ ನೀವು ಎಕ್ಸೆಪ್ಟ್ ಮಾಡ್ಕೊರಿ ಅಂತ ಹೇಳ್ತಾರೆ. ಆಮೇಲೆ ನೋಡ್ರಿ ಅರ್ಲಿ ಇಯರ್ಸ್ ಅಲ್ಲಿ ಏನಪ್ಪ ಅಂದ್ರೆ ಒಂದು ಅಂದ್ರೆ ನಮ್ಮ ದೇಶಕ್ಕೆ ಸ್ವತಂತ್ರ ಬಂದ ಮೊದಲ ದಿನಗಳಲ್ಲಿ ನಮಗೆ ಬಹುಮುಖ್ಯವಾದಂತ ಚಾಲೆಂಜ್ ಇರೋದೇನಪ್ಪ ಅಥವಾ ಆದ್ಯತೆ ಇರೋದೇನಿತ್ತಪ್ಪ ಅಂದ್ರೆ ಸೊ ನೋಡ್ರಿ ಅವಾಗ ನಮಗೇನು ಈ ಪ್ರಜಾಪ್ರಭುತ್ವ ಇದೆಯಲ್ಲ, ಪ್ರಜಾಪ್ರಭುತ್ವಕ್ಕೋಸ್ಕರ ನಾವೇನು ಎಲೆಕ್ಷನ್ ಅನ್ನ ಕಂಡಕ್ಟ್ ಮಾಡ್ಬೇಕಲ್ಲ, ಫ್ರೀ ಅಂಡ್ ಫೇರ್ ಎಲೆಕ್ಷನ್ಸ್ ಅಂತ ನಾವೇನ್ ಕರಿತೀವಿ. ನಮ್ಮ ಎಲೆಕ್ಷನ್ ಕಮಿಷನ್ ಏನ್ ಹೇಳುತ್ತಪ್ಪ ಅಂದ್ರೆ ಕಂಡಕ್ಟಿಂಗ್ ಫ್ರೀ ಅಂಡ್ ಫೇರ್ ಅಂದ್ರೆ ಉಚಿತವಾಗಿ ಎಲೆಕ್ಷನ್ ಅನ್ನ ಕಂಡಕ್ಟ್ ಮಾಡೋದು ಮತ್ತೆ ತುಂಬಾ ನ್ಯಾಯವಾಗಿರೋದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಫ್ರೀ ಅಂಡ್ ಫೇರ್ ಎಲೆಕ್ಷನ್. ಈ ಎಲೆಕ್ಷನ್ ನಡೆಸೋದಾಗೇನಪ್ಪ ಅಂದ್ರೆ ತುಂಬಾ ಕಷ್ಟವಾಗಿತ್ತು, ಯಾಕಂದ್ರೆ ಆಗ ಈ ತರನಾದಂತ ಟೆಕ್ನಾಲಜೀಸ್ ಇಲ್ಲ. ಸೊ ನೋಡ್ರಿ ಕೆಲವೊಂದ್ ಟೈಮ್ ಏನ್ ಮಾಡ್ತಾರೆ ಅಂದ್ರೆ ಎಲೆಕ್ಷನ್ ಅಲ್ಲಿ ಫ್ರಾಡ್ ಮಾಡ್ತಾರೆ. ಸೇಮ್ ವೋಟರ್ ಬಂದ ಏನಪ್ಪಾ ಅಂದ್ರೆ 2-3 ಸರಿ ವೋಟ್ ಮಾಡಬಹುದು. ಸೊ ಇದನ್ನ ಪ್ರಿವೆಂಟ್ ಮಾಡೋಕ್ಕೋಸ್ಕರ ಏನಪ್ಪಾ ಅಂದ್ರೆ CSIR ಗೆ ಒಂದು ಪ್ರಪೋಸಲ್ ನ ಇಡ್ತಾರೆ, ಈ ಸಮಸ್ಯೆನ ನೀವು ಸಾಲ್ವ್ ಮಾಡ್ರಿ ಅಂತ. ಅದಕ್ಕೋಸ್ಕರ CSIR ಏನ್ ಮಾಡತ್ತಪ್ಪ ಅಂದ್ರೆ ಅವರೊಂದು ಇಂಕ್ ಅನ್ನ ಕಂಡಿಡಿತಾರೆ. ಆ ಇಂಕ್ ಏನಪ್ಪಾ ಅಂದ್ರೆ ಇನ್ ಎಡಿಬಲ್ ಇಂಕ್ ಅಂತೇಳಿ. ಸೊ ನೋಡ್ರಿ ಆ ಇಂಕ್ ಅನ್ನ ಕಂಡಿಡಿತಾರೆ, ಇನ್ ಡೆಲಿಬಲ್ ಇಂಕ್ ಅಂತೇಳಿ. ಇದೇನಪ್ಪ ಅಂದ್ರೆ ಸಿಲ್ವರ್ ನೈಟ್ರೇಟ್ ರಿಂದ ಮಾಡಿರ್ತಾರೆ. ಇದರಿಂದ ಒಂದ್ಸರಿ ಇಂಕ್ ಹಾಕಿದ್ರೆ ಅದು ಬೇಗ ಅಳಸಲ್ಲ, ಹಾಗಾಗಿ ಡಬಲ್ ವೋಟಿಂಗ್ ಏನ್ ಪ್ರಾಬ್ಲಮ್ ಇದೆಯಲ್ಲ ಅದ್ ಬರಲ್ಲ ಅಂತ ಹೇಳ್ತಿದ್ದಾರೆ. ಈಗೂ ಕೂಡ ಇವತ್ತಿಗೂ ಕೂಡ ನಾವೇನಪ್ಪ ಅಂದ್ರೆ ಅದೇ ಇಂಕ್ ಅನ್ನ ಯೂಸ್ ಮಾಡ್ತಿದ್ವಿ, ಜೊತೆಗೆ ಈ ಇಂಕ್ ಅನ್ನ ನಾವು ಮಾತ್ರ ಯೂಸ್ ಮಾಡದೆ ಬೇರೆ ಬೇರೆ ಕಂಟ್ರೀಸ್ ಕೂಡ ಏನ್ ಮಾಡ್ತಿದ್ವಿಪ್ಪ ಅಂದ್ರೆ ಎಕ್ಸ್ಪೋರ್ಟ್ ಅನ್ನ ಮಾಡ್ತಿದ್ವಿ, ಅಂದ್ರೆ ರಫ್ತನ ಮಾಡ್ತಿದ್ವಿ. ಇದೊಂದೇನಪ್ಪ ಅಂದ್ರೆ CSIR ಇಂದ ನಮಗೆ ಬಂದಂತ ಪ್ರೈಸ್ ಗಿಫ್ಟ್ ಅಂತ ಅವರು ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಆಥರ್ ಏನ್ ಮಾಡ್ತಿದ್ದಾರೆ ಅಂದ್ರೆ ಲೆದರ್ ಸ್ಟೋರಿ ಬಗ್ಗೆ ಹೇಳ್ತಿದ್ದಾರೆ, ಅಂದ್ರೆ ಲೆದರ್ ಇಂಡಸ್ಟ್ರಿ ಬಗ್ಗೆ ಡಿಸ್ಕಷನ್ ಅನ್ನ ಮಾಡ್ತಿದ್ದಾರೆ. ಸೊ ಇಂಡಿಪೆಂಡೆಂಟ್ ಟೈಮ್ ಅಲ್ಲಿ ಏನಪ್ಪ ಅಂದ್ರೆ ಇಂಡಿಪೆಂಡೆಂಟ್ ಆದಾಗ ಅಂದ್ರೆ ಸ್ವತಂತ್ರ ಆದಾಗ ನಮ್ಮ ಹತ್ರ ಏನಂದ್ರೆ ವೆಲ್ ಎಸ್ಟಾಬ್ಲಿಷ್ಡ್ ಅಂದ್ರೆ ಸಂಪೂರ್ಣವಾಗಿ ನಿಯಂತ್ರಣ ಮಾಡುವಂತ ಲೆದರ್ ಇಂಡಸ್ಟ್ರೀಸ್ ಇರಲಿಲ್ಲ. ಎಸ್ಪೆಷಲಿ ನಮ್ಗೆ ಯಾವುದೇ ತರನಂತ ಫಾರ್ಮಲ್ ವರ್ಕ್ ಫೋರ್ಸ್ ಇರಲಿಲ್ಲ. ಇಲ್ಲಿರೋರು ಏನಪ್ಪ ಅಂದ್ರೆ ಅಸಂಘಟಿತ ಕಾರ್ಮಿಕರಿದ್ರು, ಅಂದ್ರೆ ಅನ್ಆರ್ಗನೈಸ್ಡ್ ವರ್ಕರ್ಸ್ ಇದ್ರು. ಆಮೇಲೆ ಅವರ ಸ್ಕಿಲ್ಸ್ ಏನಿದೆ, ಕೌಶಲ್ಯತೆ ಏನಿದೆ, ಅದು ಕೂಡ ಏನಪ್ಪ ಅಂದ್ರೆ ತುಂಬಾ ಕಮ್ಮಿ ಆಗಿತ್ತು ಅಂತ ಹೇಳ್ತಿದ್ದಾರೆ.
ಈಗ ಸಿ ಎಸ್ ಐ ಆರ್ಗೆ ಏನಪ್ಪ ಅಂದ್ರೆ ಒಂದು ಸ್ಪೆಷಲಿ ಏನಪ್ಪ ಅಂದ್ರೆ ಈ ಲೋಕಲ್ ಇಂಟ್ರೆಸ್ಟ್ ನ ಯಾವ ತರ ಇಂಟರ್ನ್ಯಾಷನಲೈಸೇಷನ್ ಮಾಡ್ಬೇಕು ಅಂದ್ರೆ ಅಂತಾರಾಷ್ಟ್ರೀಯಕ್ಕೆ ಕೊಂಡೊಯ್ಬೇಕು ಅನ್ನೋದು ಒಂದು ಚಾಲೆಂಜಿಂಗ್ ಆಗಿತ್ತು ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಈ ಕಂಟೆಂಪ್ರರಿ ಅಂದ್ರೆ ಆಗಿರುವಂತಹ ಟೆಕ್ನಾಲಜೀಸ್ ಏನು ಅವು ಬೇಕು, ಜೊತೆಗೆ ಟ್ರೈನಿಂಗ್ ಅನ್ನು ಕೊಡಬೇಕು ಯಾರಿಗಪ್ಪ ಅಂದ್ರೆ ಮ್ಯಾನ್ ಪವರ್ಗೆ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಏನ್ ಮಾಡ್ತಾರೆ ಅಂದ್ರೆ ಸಿ ಎಸ್ ಐ ಅವರು ಒಂದು ಡೆವಲಪ್ಮೆಂಟ್ ಅನ್ನ ಮಾಡ್ತಾರೆ ಲೆದರ್ಸ್ ಇಂಡಸ್ಟ್ರಿಲಿ. ಅವ್ರೇನ್ ಮಾಡ್ತಾರಪ್ಪ ಅಂದ್ರೆ ಲೆದರ್ ಪ್ರಾಡಕ್ಟ್ಸ್ ಏನಿರುತ್ತಲ್ಲ ಅದನ್ನೇನ್ ಮಾಡ್ತಾರಪ್ಪ ಅಂದ್ರೆ ಒಳ್ಳೆ ಫಿನಿಶಿಂಗ್ ನ ಕೊಡ್ತಾರೆ. ಯಾಕಂದ್ರೆ ಲೆದರ್ ಇಂಡಸ್ಟ್ರಿಲಿ ಮುಂಚೆ ಏನಿತ್ತಪ್ಪ ಅಂದ್ರೆ ಅನ್ಆರ್ಗನೈಸ್ ಸೆಕ್ಟರ್ ಇರೋದ್ರಿಂದ ಸೆಮಿ ಫಿನಿಶಿಂಗ್ ಆಗ್ತಿತ್ತು, ಒಳ್ಳೆ ಫಿನಿಶಿಂಗ್ ಬರ್ತಿರ್ಲಿಲ್ಲ. ಸೊ ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಆಗಿರುವಂತ ಲೆದರ್ ಇಂಡಸ್ಟ್ರೀಸ್ ಎಷ್ಟು ಜನ ವರ್ಕ್ ಫೋರ್ಸ್ ಇತ್ತಪ್ಪ ಅಂದ್ರೆ ಕೇವಲ 25,000 ಜನ ಲೇಬರ್ಸ್ ಇದ್ರು ಅಟ್ ದ ಟೈಮ್ ಆಫ್ ಇಂಡಿಪೆಂಡೆನ್ಸ್ ಅಂತ ಹೇಳ್ತಿದ್ದಾರೆ. ಸೊ 1970 ಏನಪ್ಪ ಅಂದ್ರೆ ಗವರ್ಮೆಂಟ್ ಒಂದು ಒಳ್ಳೆ ಡಿಸಿಷನ್ ಅನ್ನ ತಗೊಂತೆ. ಏನ್ ಡಿಸಿಷನ್ ಅನ್ನ ತಗೋತಂದ್ರೆ ಈ ರಾ ಹೈಟ್ಸ್ ಏನಿದೆಯಲ್ಲ ಅದನ್ನ ಎಕ್ಸ್ಪೋರ್ಟ್ ಮಾಡೋದನ್ನ ನಿಲ್ಲಿಸುತ್ತೆ. ಅಂದ್ರೆ ನಮ್ಮಲ್ಲಿರುವಂತ ಸ್ಕಿನ್ಸ್ ಮತ್ತೆ ರಾ ಹೈಟ್ಸ್ ಏನಿರುತ್ತಲ್ಲ ಎಸ್ಪೆಷಲಿ ಲೆದರ್ ಇಂಡಸ್ಟ್ರಿ ರಿಲೇಟೆಡ್ ಅದನ್ನ ಎಕ್ಸ್ಪೋರ್ಟ್ ಮಾಡೋದನ್ನ ನಿಲ್ಲಿಸುತ್ತೆ, ಅಂದ್ರೆ ರಫ್ತು ಮಾಡೋದನ್ನ ನಿಲ್ಲಿಸುತ್ತೆ. ಇದ್ರ ಜೊತೆಗೆ ನೋಡ್ರಿ ಇಂಪೋರ್ಟಿಂಗ್ ಏನಾದ್ರೂ ಮಾಡ್ಕೊಳ್ಳೋದಿದ್ರೆ ಆಮೇಲೆ ಎಕ್ಸ್ಪೋರ್ಟ್ ಡ್ಯೂಟಿನ ಎಷ್ಟಕ್ಕೆ ಏರಿಸ್ತಾರಪ್ಪ ಅಂದ್ರೆ 25%ಗೆ ಏರಿಸ್ತಾರೆ. ಇದರಿಂದ ಏನಪ್ಪ ಅಂದ್ರೆ ಈ ಸೆಮಿ ಫಿನಿಶ್ಡ್ ಲೆದರ್ ಪ್ರಾಡಕ್ಟ್ಸ್ ಏನಿರುತ್ತ ಅದನ್ನ ಎಕ್ಸ್ಪೋರ್ಟ್ ಮಾಡಕ್ಕಾಗಲ್ಲ ಅಥವಾ ರಫ್ತು ಮಾಡಕ್ಕಾಗಲ್ಲ, ಯಾಕಂದ್ರೆ ಕಾಸ್ಟ್ಲಿ ಆಗುತ್ತೆ. ಇದು ಒಂದು ಮೇಜರ್ ಡಿಸಿಷನ್ ಅಂತ ಹೇಳ್ತಾರೆ. ಈಗ ನೋಡ್ರಿ ಆ ಡಿಸಿಷನ್ ತಗೊಂಡು ಆಲ್ಮೋಸ್ಟ್ 50 ವರ್ಷ ಆಯ್ತು. ಈಗ ಲೆದರ್ ಇಂಡಸ್ಟ್ರೀಸ್ ಏನಿದೆ ಅಂದ್ರೆ ಈ ಚಪ್ಪಲಿ ಅಥವಾ ಲೆದರ್ ಪ್ರಾಡಕ್ಟ್ಸ್ ಏನಿದೆ ಅಲ್ಲ ಅದರಲ್ಲಿ ಎಷ್ಟು ವರ್ಕ್ ಫೋರ್ಸ್ ಇದೆ ಅಂದ್ರೆ ಆಲ್ಮೋಸ್ಟ್ 45 ಲಕ್ಷ ಜನಸಂಖ್ಯೆ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಅದರಲ್ಲಿರುವಂತ ಆಲ್ಮೋಸ್ಟ್ ಎಲ್ಲರೂ ಯಾರಪ್ಪ ಅಂದ್ರೆ ಹೆಣ್ಮಕ್ಳು ಅಂತ ಹೇಳ್ತಿದ್ದಾರೆ. ಹಾಗಾಗಿ ಈಗ ವರ್ಲ್ಡ್ ಅಲ್ಲಿ ನಾವು ಎಷ್ಟು ಡಾಲರ್ ಎಕ್ಸ್ಪೋರ್ಟ್ ಮಾಡ್ತೀವಿ ಪರ್ ಲೆದರ್ ಪ್ರಾಡಕ್ಟ್ಸ್ ಅಂದ್ರೆ ಆಲ್ಮೋಸ್ಟ್ $6 billion ಲೆದರ್ ಪ್ರಾಡಕ್ಟ್ಸ್ ಅನ್ನ ನಾವೀಗ ಎಕ್ಸ್ಪೋರ್ಟ್ ಅನ್ನ ಮಾಡ್ತಿದೀವಿ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಸಿ ಎಸ್ ಐ ಆರ್ ಪ್ರೊಡಕ್ಟ್ ಏನಿದೆ ಎಸ್ಪೆಷಲಿ ಲೆದರ್ ಇಂಡಸ್ಟ್ರಿ ಒಳಗೆ ಅದು ತುಂಬಾ ಟ್ರಾನ್ಸ್ಫಾರ್ಮೇಟಿವ್ ಆಗಿದೆ. ಅಂದ್ರೆ ಬೀಯಿಂಗ್ ಅನ್ಆರ್ಗನೈಸ್ಡ್ ಅಂದ್ರೆ ಅಸಂಘಟಿತರಿಂದ ಹಿಡ್ಕೊಂಡು ಈಗ ಒಳ್ಳೆ ಸಂಘಟನೆಗೆ ಬಂದಿದ್ದಲ್ಲ ಅದನ್ನ ಅವ್ರು ಏನಂತ ಕರೀತಾರೆ ಅಂದ್ರೆ ಟ್ರಾನ್ಸ್ಫಾರ್ಮೇಟಿವ್ ಅಂತ ಕರೀತಾರೆ. ಸೊ ನೋಡ್ರಿ ಸಿ ಎಸ್ ಐ ಆರ್ ಏನ್ ಮಾಡುತ್ತಪ್ಪ ಅಂದ್ರೆ ಒಂದು ಹೊಸ ಇನ್ಸ್ಟಿಟ್ಯೂಟ್ ಅನ್ನ ಹುಟ್ಟಾಗುತ್ತೆ. ಯಾವ್ದಂದ್ರೆ ಸೆಂಟ್ರಲ್ ಲೆದರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತೇಳಿ ಇದನ್ನ 1948 ಸ್ಥಾಪನೆ ಮಾಡ್ತಾರೆ. ಇದರಿಂದ ಏನೇನು ಟೆಕ್ನಾಲಜೀಸ್ ಬೇಕಲ್ಲ ಫಿನಿಶ್ ಲೆದರ್ ಪ್ರಾಡಕ್ಟ್ಸ್ ಮಾಡಕ್ಕೆ ಅವ್ನ್ ಫಸ್ಟ್ ಏನ್ ಮಾಡ್ತಾರೆ ಅಂದ್ರೆ ಇಂಡಿಜಿನಿಯಸ್ ಆಗಿ ತಯಾರು ಮಾಡ್ತಾರೆ. ಜೊತೆಗೆ ಈ ಲೆದರ್ ಕೆಮಿಕಲ್ಸ್ ಅನ್ನು ಕೂಡ ಏನಪ್ಪ ಅಂದ್ರೆ ಇಲ್ಲೇ ತಯಾರಿಸ್ತಾರೆ. ಅದಾದ್ಮೇಲೆ ಸೆಮಿ ಫಿನಿಶ್ಡ್ ಪ್ರಾಡಕ್ಟ್ ಇಂದ ಇಟ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ ಅದನ್ನ ಫಿನಿಶ್ಡ್ ಪ್ರಾಡಕ್ಟ್ ಮಾಡ್ತಾರೆ. ಅಂದ್ರೆ ಮುಂಚೆ ಏನಾಗಿತ್ತಪ್ಪ ಅಂದ್ರೆ ಸೆಮಿ ಫಿನಿಶ್ಡ್ ಅಷ್ಟೇ ಇರ್ತಿತ್ತು, ಈಗ ಒಳ್ಳೆ ಫಿನಿಶಿಂಗ್ ಅನ್ನ ಕೊಡ್ತಾರೆ. ಇದಾದ್ಮೇಲೆ ನೋಡ್ರಿ ಸಿ ಎಸ್ ಐ ಆರ್ ಮತ್ತೆ ಸಿ ಎಲ್ ಆರ್ ಐ ಅಂದ್ರೆ ಸೆಂಟ್ರಲ್ ಲೆದರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದೆಯಲ್ಲ ಇವ್ರು ಏನ್ ಮಾಡ್ತಾರೆ ಅಂದ್ರೆ ರುಟೀನ್ಲಿ ಅಂದ್ರೆ ಕಂಟಿನ್ಯೂಸ್ ಆಗಿ ಏನಪ್ಪ ಅಂದ್ರೆ ಮ್ಯಾನ್ ಫೋರ್ಸ್ಗೆ ಟ್ರೈನ್ ಮಾಡ್ತಾನೆ ಹೋಗ್ತಾರೆ. ಹಾಗಾಗಿ ಲೆದರ್ ಇಂಡಸ್ಟ್ರಿ ಬೆಳೀತಾ ಹೋಗುತ್ತೆ. ಈಗಿರುವಂತ 40% ಪರ್ಸನಲ್ ಏನಿದ್ದಾರೆ ಈ ಇಂಡಸ್ಟ್ರಿಲಿ ಅವ್ರನ್ನೇನಪ್ಪ ಅಂದ್ರೆ ಡೈರೆಕ್ಟ್ ಅಥವಾ ಇಂಡೈರೆಕ್ಟ್ಲಿ ಯಾರು ಟ್ರೈನ್ ಮಾಡಿದ್ದಾರೆ ಅಂದ್ರೆ ಸಿ ಎಸ್ ಐ ಆರ್ ಅಥವಾ ಸಿ ಎಲ್ ಆರ್ ಐ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ಯಾವ ತರನಾಗಿ ಒಂದು ಅಸಂಘಟಿತ ಒಂದು ಲೆದರ್ ಇಂಡಸ್ಟ್ರಿಯಿಂದ ಈಗ ಏನಪ್ಪ ಅಂದ್ರೆ ಸಂಘಟಿತ ಮತ್ತೆ $6 billion ಎಕ್ಸ್ಪೋರ್ಟ್ ಮಾಡುವಂತ ಒಂದು ಇಂಡಸ್ಟ್ರಿನ ಟ್ರಾನ್ಸ್ಫಾರ್ಮೇಷನ್ ಮಾಡಿದೀವಿ ಅಂತ ಅವರು ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಏನೇನ್ ಸಕ್ಸಸ್ ಆಗಿದೆ ಟೆಕ್ನಾಲಜೀಸ್ ಇಲ್ಲಿ ಎಸ್ಪೆಷಲಿ ಏನಪ್ಪ ಅಂದ್ರೆ ಸಿ ಎಸ್ ಐ ಆರ್ ಇಂದ ಏನೇನ್ ಗಿಫ್ಟ್ ಬಂದಿದೆ ಅದನ್ನ ಹೇಳ್ತಿದ್ದಾರೆ. ಫಸ್ಟ್ ಅವರು ಮೆನ್ಷನ್ ಮಾಡ್ತಿರೋದು ಏನಪ್ಪ ಅಂದ್ರೆ ಹಸಿರು ಕ್ರಾಂತಿ ಗ್ರೀನ್ ರೆವಲ್ಯೂಷನ್ ಏನಿದೆ ಅಲ್ಲ ಇದರಿಂದ ಇದಕ್ಕೆ ಸಿ ಎಸ್ ಐ ಆರ್ ಕೊಡುಗೆ ಯಾವ ತರನಾಗಿದೆ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ ನಮಗೇನಪ್ಪ ಅಂದ್ರೆ ಆಹಾರದ ಕೊರತೆ ಆದಾಗ ನಾವೇನಪ್ಪ ಅಂದ್ರೆ ಈ ಹಸಿರು ಕ್ರಾಂತಿಯನ್ನ ಕೈಗೊಂಡ್ವಿ. ಅದಕ್ಕೆ ಯಾವ ತರನಾಗಿ ಸಿ ಎಸ್ ಐ ಆರ್ ಹೆಲ್ಪ್ ಮಾಡ್ತು, ಜೊತೆಗೆ ನೋಡ್ರಿ ಈ ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರೀಸ್ ಏನಿದೆ ಅದನ್ನ ಇನ್ನೂ ಚೆನ್ನಾಗಿ ಬೆಳಕ್ಕೆ ಸಿ ಎಸ್ ಐ ಆರ್ ಕೊಡುಗೆ ಏನಿದೆ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ ಗ್ರೀನ್ ರೆವಲ್ಯೂಷನ್ ಟೈಮಲ್ಲಿ ಏನಪ್ಪ ಅಂದ್ರೆ ಈ ಅಗ್ರೋ ಕೆಮಿಕಲ್ಸ್ ಏನ್ ಬೇಕಿತ್ತಲ್ಲ ಆಮೇಲೆ ಈ ಮೆಕನೈಸ್ಡ್ ಅಗ್ರಿಕಲ್ಚರ್, ಮೆಕನೈಸ್ಡ್ ಅಂದ್ರೆ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಅದಕ್ಕಿಂತ ಮುಂಚೆ ಟ್ರ್ಯಾಕ್ಟರ್ ಬದಲಾಗಿ ಏನು ಯೂಸ್ ಮಾಡ್ತಿದ್ವಪ್ಪ ಅಂದ್ರೆ ಎತ್ತುಗಳನ್ನ ಯೂಸ್ ಮಾಡ್ತಿದ್ವಿ. ಸೊ ಎತ್ತುಗಳ ಬದಲು ಈಗ ಏನಪ್ಪ ಅಂದ್ರೆ ಮಷೀನ್ ಅನ್ನ ಯೂಸ್ ಮಾಡೋದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಮೆಕನೈಸ್ಡ್ ಅಗ್ರಿಕಲ್ಚರ್ ಅಂತ ಕರಿತೀವಿ. ಸೊ ಅದನ್ನ ಅವರು ಸೆಟಪ್ ಮಾಡ್ತಾರೆ. ಸೊ ನಮ್ಮ ಗ್ರೀನ್ ರೆವಲ್ಯೂಷನ್ ಇಂಪ್ರೂವ್ ಆಗ್ಬೇಕಾದ್ರೆ ಫಸ್ಟ್ ನಮ್ಗೆ ಏನ್ ಬೇಕಂದ್ರೆ ಅಗ್ರೋ ಕೆಮಿಕಲ್ಸ್ ಬೇಕು, ಇನ್ನೊಂದ್ ಏನ್ ಬೇಕಪ್ಪ ಅಂದ್ರೆ ಮೆಕನೈಸೇಷನ್ ಆಫ್ ಅಗ್ರಿಕಲ್ಚರ್ ಬೇಕು ಅಂತ ಹೇಳ್ತಾರೆ. ಹಾಗಾಗಿ ಈ ಕೆಮಿಕಲ್ ಇಂಡಸ್ಟ್ರೀಸ್ ಏನಪ್ಪ ಅಂದ್ರೆ ಆಗ ನಮ್ಮ ಹತ್ರ ಯಾವುದೇ ಕೆಲ್ತರನಂತ ಕೆಮಿಕಲ್ ಇಂಡಸ್ಟ್ರೀಸ್ ಇರಲಿಲ್ಲ, ಅದನ್ನ ಫಸ್ಟ್ ಏನಂದ್ರೆ ಎಸ್ಟಾಬ್ಲಿಷ್ ಮಾಡ್ಬೇಕು, ಜೊತೆಗೆ ಅದನ್ನ ಮೆಚೂರ್ ಆಗಕ್ಕೆ ಸ್ವಲ್ಪ ಟೈಮ್ ಅನ್ನು ಕೂಡ ಕೊಡ್ಬೇಕಂತ ಅವರು ಹೇಳ್ತಾರೆ. ಅದಕ್ಕಿಂತ ಮುಂಚೆ ಏನಪ್ಪ ಅಂದ್ರೆ 1900 ಇಂಡಿಪೆಂಡೆನ್ಸ್ ಏನಪ್ಪ ಅಂದ್ರೆ ಆಚಾರ್ಯ ಪ್ರಫುಲ್ಲ ಚಂದ್ರ ಇದಾರಲ್ಲ ಅವರೊಂದು ಇಂಡಸ್ಟ್ರಿನ ಸೆಟಪ್ ಮಾಡಿರ್ತಾರೆ. ಯಾವ್ದಪ್ಪ ಅಂದ್ರೆ ಬೆಂಗಾಲ್ ಕೆಮಿಕಲ್ಸ್ ಅಂಡ್ ಫಾರ್ಮಿಟಿಕಲ್ಸ್ ಅಂತೇಳಿ, ಇದನ್ನ ಯಾರಂದ್ರೆ ಆಚಾರ್ಯ ಪ್ರಫುಲ್ ಚಂದ್ರ ರಾಯ್ ಅವರು ಸೆಟಪ್ ಮಾಡಿರ್ತಾರೆ. ಬಟ್ ಅದಷ್ಟು ಈ ಎಂಟೈರ್ ಇಂಡಿಯಾಗೆ ಕೆಮಿಕಲ್ಸ್ ಅನ್ನ ಕೊಡುವಷ್ಟು
ಎಂಟೈರ್ ಇಂಡಿಯಾಗೆ ಕೆಮಿಕಲ್ಸ್ ನ ಸಪ್ಲೈ ಮಾಡುವಷ್ಟು ಏನಪ್ಪ ಅಂದ್ರೆ ಕೆಪಾಸಿಟಿ ಇರಲ್ಲ. ಇದಾದ್ಮೇಲೆ ನೋಡ್ರಿ ಎರಡು ಪಬ್ಲಿಕ್ ಸೆಕ್ಟರ್ ಕಂಪನಿನ ತೆರೀತಾರೆ. ಯಾವ್ದಪ್ಪ ಅಂದ್ರೆ CSIR ಲ್ಯಾಬೊರೇಟರೀಸ್ ಪ್ರಕಾರ ಹಿಂದೂಸ್ತಾನ್ ಇನ್ಸೆಕ್ಟಿಸೈಡ್ಸ್ ಮತ್ತೆ ಹಿಂದೂಸ್ತಾನ್ ಆರ್ಗ್ಯಾನಿಕ್ ಕೆಮಿಕಲ್ಸ್ ಲಿಮಿಟೆಡ್. ಈ ಹಿಂದೂಸ್ತಾನ್ ಇನ್ಸೆಕ್ಟಿಸೈಡ್ಸ್ ಇದೆಯಲ್ಲ, ಇದೇನ್ ಮಾಡುತ್ತಪ್ಪ ಅಂದ್ರೆ ಈ ಪೆಸ್ಟಿಸೈಡ್ಸ್ ಇರ್ಬೋದು ಅಥವಾ ಕೆಮಿಕಲ್ಸ್ ಅನ್ನ ಗ್ರೋತ್ ಮಾಡುತ್ತೆ. ಅದೇ ತರ ನೋಡ್ರಿ ನಮ್ಮ HIV ಆಂಟಿವೈರಸ್ ಡ್ರಗ್ ಅನ್ನ ನಾವು ಏನು ಆಂಟಿ HIV ಡ್ರಗ್ಸ್ ನ ಡೆವಲಪ್ ಮಾಡ್ತಾ ಮಾಡ್ತಾ ನಮ್ಗೆ ಏನಾಗುತ್ತಪ್ಪ ಅಂದ್ರೆ CSIR ಲ್ಯಾಬೊರೇಟರೀಸ್ ಅಲ್ಲಿ ಅವ್ರ ಏನ್ ಮಾಡ್ತಾರೆ ಅಂದ್ರೆ ಈ ಜೆನೆರಿಕ್ ಫಾರ್ಮೆಟಿಕಲ್ಸ್ ಕಂಪನೀಸ್ ನ ಯಾವ ತರನಾಗಿ ಫಾರ್ಮ್ ಮಾಡ್ಬೇಕಂತ ಅವರು ಯೋಚನೆ ಮಾಡ್ತಾರೆ ಮತ್ತೆ ಅದನ್ನ ಎಕ್ಸಿಕ್ಯೂಟ್ ಕೂಡ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಯಾವ ತರನಾಗಿ ನಾವು ಅಕಾಡೆಮಿಕ್ ಮತ್ತೆ ಇಂಡಸ್ಟ್ರಿಯನ್ನ ಕೋರಿಲೇಟ್ ಮಾಡೋದ್ರಿಂದ ಅಥವಾ ಇಂಟ್ರಾಕ್ಷನ್ಸ್ ಮಾಡೋದ್ರಿಂದ ಯೂಸಸ್ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ ಮೆಕನೈಸೇಷನ್ ಆಫ್ ಅಗ್ರಿಕಲ್ಚರ್ ಇದೆಯಲ್ಲ ಅಥವಾ ಈ ಅಗ್ರಿಕಲ್ಚರ್ ಅಲ್ಲಿ ಮೆಕನೈಸೇಷನ್ ಮಾಡೋದು ಟ್ರ್ಯಾಕ್ಟರ್ ಮತ್ತೆ ಮೆಷಿನ್ಸ್ ಅನ್ನ ತರೋದು ಯಾವ ತರನಾಗಿ ಅಚೀವ್ ಮಾಡ್ತೀವಿ ಅಂದ್ರೆ ನಾವು ಇಂಡಿಜಿನಿಯಸ್ಲಿ ಡೆವಲಪ್ಡ್ ಅಂದ್ರೆ ಸ್ವತಂತ್ರವಾಗಿ ಅಥವಾ ಸ್ಥಳೀಯವಾಗಿ ಒಂದು ಡೆವಲಪ್ಮೆಂಟ್ ಅನ್ನ ಮಾಡ್ತೀವಿ. ಯಾವ್ದ್ರಲ್ಲಪ್ಪ ಅಂದ್ರೆ ಸ್ವರಾಜ್ ಟ್ರ್ಯಾಕ್ಟರ್ ಅಲ್ಲಿ ಅಂತ ಹೇಳ್ತಾರೆ. ಇದು CSIR ಮತ್ತೆ ಸೆಂಟ್ರಲ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ ನ ಸ್ಥಾಪನೆ ಮಾಡ್ತಾರೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನಾಗತ್ತಪ್ಪ ಅಂದ್ರೆ ಒಂದು ಹೊಸದು ಫಾರ್ಮೇಶನ್ ಇರುತ್ತೆ. ಯಾವ್ದಂದ್ರೆ ಪಂಜಾಬ್ ಟ್ರ್ಯಾಕ್ಟರ್ಸ್ ಲಿಮಿಟೆಡ್ ಅನ್ನೋದನ್ನ ಫಾರ್ಮೇಶನ್ ಅನ್ನ ಮಾಡ್ತಾರೆ 1970s ಅಲ್ಲಿ ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ ಯಾವ ತರನಾಗಿ CSIR ಮತ್ತೆ ಸೆಂಟ್ರಲ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದೆಯಲ್ಲ ಅವರು ಏನ್ ಸಕ್ಸಸ್ಫುಲ್ ಆಗಿ ಟ್ರ್ಯಾಕ್ಟರ್ ಜೊತೆಗೆ ಮಷಿನ್ಸ್ ಅನ್ನ ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ತಾರೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಅಕಾಡೆಮಿಕ್ ಇಂದ ಕಂಟ್ರೀಸ್ ನೀಡ್ಸ್ ಏನಿದೆ ಅದನ್ನು ಕೂಡ ಫುಲ್ಫಿಲ್ ಮಾಡ್ತಿದ್ದಾರೆ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ ಇದಾದ್ಮೇಲೆ ಅವತಾರ ಏನ್ ಡಿಸ್ಕಷನ್ ಮಾಡ್ತಾರೆ ಅಂದ್ರೆ ಸೆಲ್ಫ್ ರಿಲಯನ್ಸ್ ಬಗ್ಗೆ, ಅಂದ್ರೆ ನಮ್ಮನ್ನ ನಾವು ತಿಳ್ಕೊಳ್ಳೋದ್ರ ಬಗ್ಗೆ CSIR ಯಾವ ತರನಾಗಿ ಹೆಲ್ಪ್ ಮಾಡಿದೆ ಅಂತ ಡಿಸ್ಕಷನ್ ಅನ್ನ ಮಾಡ್ತಿದ್ರೆ. ನೋಡ್ರಿ CSIR ಏನಿದೆಲ್ಲ ಫುಡ್ ಅಂದ್ರೆ ಆಹಾರ ಮತ್ತೆ ಈ ಪೋಷಕಾಂಶದ ಇಂಡಸ್ಟ್ರಿ ಒಳಗೂ ನಮ್ಗೆ ಹೆಲ್ಪ್ ಮಾಡಿದೆ, ಏರೋಸ್ಪೇಸ್ ಇಂಡಸ್ಟ್ರಿ ಒಳಗೂ ಹೆಲ್ಪ್ ಮಾಡಿದೆ, ಬಯೋಟೆಕ್ನಾಲಜಿ ಒಳಗೂ ಹೆಲ್ಪ್ ಮಾಡಿದೆ, ಜೊತೆಗೆ ಇಂಡಿಯನ್ ಟ್ರೆಡಿಷನಲ್ ನಾಲೆಜ್ ಏನಿದೆಯಲ್ಲ ಅದರಲ್ಲೂ ಕೂಡ ಏನಪ್ಪ ಅಂದ್ರೆ ಹೆಲ್ಪ್ ಮಾಡಿದೆ. ಜೊತೆಗೆ ನಮ್ಮ ಅನ್ಸಿಸ್ಟರ್ ಹಿರಿಯರು ಏನೇ ನಮಗೆ ಕ್ರಾಪಿಂಗ್ ಸಿಸ್ಟಮ್ ನ ಬಿಟ್ಟು ಹೋಗಿದ್ರಲ್ಲ ಅಥವಾ ಅದನ್ನ ನಮಗೆ ತಿಳಿಸಿ ಹೋಗಿದ್ರಲ್ಲ ಆ ಬುದ್ಧಿನ ಅದನ್ನ ಯಾವ ತರನಾಗಿ ಡೆವಲಪ್ಮೆಂಟ್ ಮಾಡ್ಬೇಕನ್ನೋದನ್ನು ಕೂಡ ಹೆಲ್ಪ್ ಮಾಡಿದೆ ಅಂತ ಹೇಳಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ 1950ರಲ್ಲಿ ಏನಪ್ಪ ಅಂದ್ರೆ ಒಂದು ಸಮಸ್ಯೆ ಆಗುತ್ತೆ, ಆಗ ಇರುವಂತ ನವಜಾತ ಶಿಶುಗಳಿಗೆ ಒಂದು ಫುಡ್ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಆಹಾರದ ಸಮಸ್ಯೆ ಆಗುತ್ತೆ. ಸೊ ಅವಾಗ CSIR ಏನ್ ಮಾಡ್ತಾರಪ್ಪ ಅಂದ್ರೆ ಈ ಎಮ್ಮೆ ಹಾಲು ಇರುತ್ತಲ್ಲ ಅದನ್ನ ಪೌಡರ್ ಮಾಡ್ತಾರೆ. ಪೌಡರ್ ಮಾಡಿ ಏನಪ್ಪ ಅಂದ್ರೆ ಕಮರ್ಷಿಯಲ್ ಆಗಿ ಅಂದ್ರೆ ಮಾರ್ಕೆಟಿಗೆ ಬಿಡ್ತಾರೆ, ಪ್ರತಿಯೊಂದು ಕಡೆ ಸಿಗಂಗ್ ಮಾಡ್ತಾರೆ. ಯಾರ ಹೆಲ್ಪ್ ಇಂದಪ್ಪ ಅಂದ್ರೆ ಅಮೂಲ್ ಇಂಡಸ್ಟ್ರೀಸ್ ಇಂದ. ಇದರಿಂದ ಏನು ಈ ನವಜಾತ ಶಿಶುಗಳ ಊಟದ ಸಮಸ್ಯೆ ಅಥವಾ ಆಹಾರದ ಕೊರತೆ ಇದೆಯಲ್ಲ ಅದು ಕಮ್ಮಿ ಆಗುತ್ತೆ ಅಥವಾ ಸಂಪೂರ್ಣವಾಗಿ ನಿಂತು ಹೋಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಇದ್ರ ಜೊತೆಗೆ ಏನಪ್ಪ ಅಂದ್ರೆ ಈ ಅರೋಮ್ಯ ಮಿಷನ್ ಮೂಲಕ ಏನಪ್ಪ ಅಂದ್ರೆ CSIR ಆಲ್ಮೋಸ್ಟ್ 1000 ಅಥವಾ 10,000 ರೈತರ ಜೀವನವನ್ನೇ ಚೇಂಜ್ ಮಾಡಿದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಇತ್ತೀಚೆಗೆ ನಿಮ್ಗೆ ಯೂನಿಯನ್ ಟೆರಿಟರಿ ಜಮ್ಮು ಮತ್ತೆ ಕಾಶ್ಮೀರದಲ್ಲಿ ಏನಪ್ಪ ಅಂದ್ರೆ ಈ ಲ್ಯಾವೆಂಡರ್ ಕಲ್ಟಿವೇಷನ್ಸ್ ಅಂದ್ರೆ ಲ್ಯಾವೆಂಡರ್ ಉತ್ಪಾದನೆ ಮಾಡೋದು ಕಾಣಿಸುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಇದೇನಪ್ಪ ಅಂದ್ರೆ ಇದನ್ನ ಯಾರ ಸಹಾಯದಿಂದ ಮಾಡಿದ್ದಾರೆ ಅಂದ್ರೆ CSIR ಸಹಾಯದಿಂದ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ CSIR ಏನಿದೆಯಲ್ಲ ಸೈನ್ಸ್ ಅಂಡ್ ಟೆಕ್ನಾಲಜಿ ಜೊತೆಗೆ ಇನೋವೇಷನ್ ಮಾಡಿ ಇಂಡಿಯಾಗೆ ಯಾವಾಗ ಯಾವಾಗ ಸಮಸ್ಯೆ ಬಂದಿದೆಯಲ್ಲ ಆಗೆಲ್ಲ ಸಮಸ್ಯೆಗಳನ್ನ ಪರಿಹಾರ ಮಾಡಿದೆ ಅಂತ ಹೇಳ್ತಿದ್ದಾರೆ. ಇದೇನಪ್ಪ ಅಂದ್ರೆ ಟ್ರೂ ಆತ್ಮ ನಿರ್ಭರ, ಈಗ ನಮ್ಮ ಪ್ರೈಮ್ ಮಿನಿಸ್ಟರ್ ಏನ ಆತ್ಮ ನಿರ್ಭರತ ಭಾರತ ಹೇಳ್ತಾರಲ್ಲ ಅದರದೊಂದು ಟ್ರೂ ಆತ್ಮ ನಿರ್ಭರ ಆಗಿದೆ ಅಂತ ಇವರು ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ ಇದಿಷ್ಟೇ ಆದ್ರೆ ಸಾಕಾಗಲ್ಲ, ಇದ್ರ ಜೊತೆಗೆ ಏನಪ್ಪ ಅಂದ್ರೆ ಫ್ಯೂಚರ್ ಬಗ್ಗೆನೂ ಥಿಂಕ್ ಮಾಡಿದಾಗ ನಾವೇನ್ ಮಾಡ್ಬೇಕಂದ್ರೆ ಫ್ಯೂಚರ್ ಯಾವ ತರ ಇರ್ಬೇಕಂದ್ರೆ ನಮ್ಮ ನ್ಯಾಚುರಲ್ ರಿಸೋರ್ಸ್ ಮೇಲೆ ನಮ್ಮ ಏನ್ ಡೆವಲಪ್ಮೆಂಟ್ ಇದೆ ಅಥವಾ ಅದ್ರ ಮೇಲೆ ಏನ್ ಡಿಪೆಂಡೆನ್ಸ್ ಇದೆಯಲ್ಲ ಅದು ಕಮ್ಮಿ ಆಗ್ಬೇಕು. ಜೊತೆಗೆ ಟೆಕ್ನಾಲಜೀಸ್ ಏನಪ್ಪ ಅಂದ್ರೆ ಎಕೋ ಫ್ರೆಂಡ್ಲಿ ಆಗಬೇಕು, ನೇಚರ್ಗೆ ಹಾರ್ಮ್ ಆಗ್ದಂಗೆ ಇರಬೇಕು. ಜೊತೆಗೆ ನಮ್ಮ ಇಂಡಿಯನ್ ಸ್ಪಿರಿಚುಯಾಲಿಟಿ ಅಂದ್ರೆ ನಮ್ಮ ಆಧ್ಯಾತ್ಮಿಕತೆಯನ್ನ ಏನಿದೆಯಲ್ಲ ಅದನ್ನ ನಮ್ಮ ಜೀವನಕ್ಕೆ ಅಳವಡಿಸ್ಕೊಂಡ್ರೆ ಏನಾಗತ್ತಪ್ಪ ಅಂದ್ರೆ ನಾವು ಸಂಪೂರ್ಣವಾಗಿ ಬದಲಾಗ್ತೀವಿ ಅಂತ ಅವರು ಹೇಳ್ತಿದ್ದಾರೆ. ಎಂಟೈರ್ಲಿ ನೋಡ್ರಿ ಅದರ್ ಏನ್ ಹೇಳ್ತಿದ್ದಾರೆ ಅಂದ್ರೆ ಈ CSIR ಯಾವಾಗ ಯಾವಾಗ ಭಾರತಕ್ಕೆಲ್ಲ ಸಮಸ್ಯೆ ಬರುತ್ತಲ್ಲ ಅವಾಗ ಅವಾಗ ಏನ್ ಮಾಡಿದೆಯಪ್ಪ ಅಂದ್ರೆ ಹೆಲ್ಪ್ ಮಾಡ್ತಾ ಹೋಗ್ತಿದೆ ಅಂತ ಅವರು ಹೇಳಿದ್ದಾರೆ. ಸೊ ನೋಡ್ರಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆ ಅಂದ್ರೆ ನೆಕ್ಸ್ಟ್ ಎಡಿಟೋರಿಯಲ್ ಇಂಡಿಯಾ ಅಟ್ 75 ಇದ್ರ ಬಗ್ಗೆನೇ ಡಿಸ್ಕಸ್ ಮಾಡ್ತಿದ್ವಿ. ಇಲ್ಲಿ ಆತರ ಏನ್ ಹೇಳ್ತಿದ್ದಾರೆ ಅಂದ್ರೆ ಸ್ಟೆಪ್ಪಿಂಗ್ ಬ್ಯಾಕ್ ಫ್ರಮ್ ಅನ್ ಎಕೋಲಾಜಿಕಲ್ ಅಬೇಸ್ ಅಂದ್ರೆ ಏನ್ ನಾವು ವಾತಾವರಣಕ್ಕೆ ಹಾಳನ್ನ ಮಾಡ್ತಿದ್ದೀವಲ್ಲ ಅದ್ರ ಬಗ್ಗೆ ಅವರು ಕಾಳಜಿಯನ್ನ ತೋರಿಸಿದ್ದಾರೆ. ಸೊ ನೋಡ್ರಿ ಇಲ್ಲಿ ಯಾವ ತರನಾಗಿ ಅವ್ರು ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗ್ತಾರಂದ್ರೆ ಸೊ 1980s ಅಲ್ಲಿ ಯಾವ ತರನಾಗಿತ್ತು ಈಗ ಯಾವ ತರನಾಗಿದೆ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ ನಮ್ಮ ದೇಶದಲ್ಲಿ ಏನಪ್ಪ ಅಂದ್ರೆ ಆಲ್ಮೋಸ್ಟ್ 480 million ಅಂದ್ರೆ 48 ಕೋಟಿ ಜನಕ್ಕೆ ಏನಪ್ಪ ಅಂದ್ರೆ ಈ
ಏರ್ ಪೊಲ್ಯೂಷನ್ಸ್ ಅಂದ್ರೆ ವಾಯು ಮಾಲಿನ್ಯದಿಂದ ತೊಂದರೆ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಇದು ಎಸ್ಪೆಷಲಿ ಏನಪ್ಪ ಅಂದ್ರೆ ನೀತಿ ಆಯೋಗದಲ್ಲಿ ರಿಪೋರ್ಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ ಆಲ್ಮೋಸ್ಟ್ ಏನಪ್ಪ ಅಂದ್ರೆ 600 million ಅಂದ್ರೆ 60 crore ಪೀಪಲ್, 60 crore ಜನಕ್ಕೆ ಏನಪ್ಪ ಅಂದ್ರೆ ಈ ಎಕ್ಸ್ಟ್ರೀಮ್ ವಾಟರ್ ಸ್ಟ್ರೆಸ್ ಇದೆ, ಅಂದ್ರೆ ಅವರಿಗೆ ನೀರಿನ ಕೊರತೆ ತುಂಬಾ ಇದೆ ಅಂತ ಹೇಳ್ತಿದ್ದಾರೆ. ಅದರಲ್ಲಿ 70% ನೀರೇನಿದೆಲ್ಲ ಕಂಪ್ಲೀಟ್ ಆಗಿ ಏನಪ್ಪ ಅಂದ್ರೆ ಹೊಲ್ಸ್ ಆಗಿದೆ ಅಥವಾ ಕಂಟಾಮಿನೇಟೆಡ್ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ಅದೇ ತರನಾಗಿ ಇದಕ್ಕೆ ವಾಟರ್ ಕ್ವಾಲಿಟಿ ಇಂಡೆಕ್ಸ್ ಬರುತ್ತಲ್ಲ ಅದ್ರ ಪ್ರಕಾರ ಏನಪ್ಪ ಅಂದ್ರೆ ನಾವು 122 ದೇಶಗಳಲ್ಲಿ ನಮ್ಮ ರ್ಯಾಂಕ್ ಎಷ್ಟಿದೆ ಅಂದ್ರೆ 120 ಅಂತ ಅವರು ಹೇಳ್ತಿದ್ದಾರೆ. ಅದೇ ತರ ನೋಡ್ರಿ ಲ್ಯಾಂಡ್ ಡಿಗ್ರೇಡೇಷನ್ ಅಂದ್ರೆ ಭೂ ಸವಕಳಿಕೆ ಅಥವಾ ಡೆಸರ್ಟಿಫಿಕೇಶನ್ ಅಂದ್ರೆ ಮರುಭೂಮಿ ಆಗೋದು ಅದೇ ಎಷ್ಟಾಗಿದೆ ಅಂದ್ರೆ ಆಲ್ರೆಡಿ ನಮ್ಮ ಒಟ್ಟು ಭೂಮಿಯಲ್ಲಿ 30% ಏನಪ್ಪ ಅಂದ್ರೆ ಭೂ ಸವಕಳಿಕೆಯಿಂದ ಮತ್ತೆ ಮರುಭೂಮಿ ಆಗಕ್ಕೆ ಟರ್ನ್ ಆಗಿದೆ ಅಂತ ಹೇಳ್ತಿದ್ದಾರೆ. ಇದನ್ನೇನಪ್ಪ ಅಂದ್ರೆ ಇಸ್ರೋದವರು ಪಬ್ಲಿಷ್ ಮಾಡಿರುವಂತಹ ರಿಪೋರ್ಟ್ ಅಲ್ಲಿದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಲ್ಯಾಂಡ್ ಪ್ರೊಡಕ್ಟಿವಿಟಿ ಅಂದ್ರೆ ಈಗ ಭೂಮಿಯನ್ನು ತನ್ನ ಉತ್ಪಾದಕತೆ ಇದೆಯಲ್ಲ ಅದೇ ಎಷ್ಟು ಕಮ್ಮಿ ಆಗಿದೆ ಅಂದ್ರೆ ನಮ್ಮ ಇಂಡಿಪೆಂಡೆನ್ಸ್ ಟೈಮ್ ಅಲ್ಲಿ ಇದ್ದ 1/4 ಭಾಗ ಅಥವಾ 1/5 ಭಾಗಕ್ಕೆ ಬಂದಿದೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ನಾವು ಆರ್ಟಿಫಿಷಿಯಲ್ ಫರ್ಟಿಲೈಸರ್ಸ್ ನ ಜಾಸ್ತಿ ಹಾಕ್ತಾ ಹಾಕ್ತಾ ಏನ್ ಮಾಡ್ತಿದೀವಪ್ಪ ಅಂದ್ರೆ ಈ ಮಣ್ಣಿನ ಕ್ವಾಲಿಟಿ ಏನಿದೆ ಅಥವಾ ಅದರ ಸತ್ವ ಏನಿದೆ ಅದನ್ನ ನಾವು ಸಂಪೂರ್ಣವಾಗಿ ಹಾಳು ಮಾಡ್ತಿದ್ವಿ ಅಥವಾ ಅದರ ಸತ್ವ ಮಣ್ಣೆ ಕಳೆದುಕೊಳ್ತಿದ್ವಿ ಅಂತ ಅವರು ಹೇಳ್ತಿದ್ದಾರೆ. ಜೊತೆ ನೋಡ್ರಿ ಫುಡ್ ಐಟಮ್ಸ್ ಏನಿದೆ ಮೋಸ್ಟ್ ಆಫ್ ದಿ ಸಿಟೀಸ್ ಅಂದ್ರೆ ಬಹಳಷ್ಟು ಸಿಟಿಗಳಲ್ಲಿ ಅವೇನಾಗಿದೆ ಅಂದ್ರೆ ಅದರೊಳಗೆ ನಿಮಗೆ ಫರ್ಟಿಲೈಸರ್ ಕಂಟೆಂಟ್ ಸಿಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ವರ್ಲ್ಡ್ ಬ್ಯಾಂಕ್ ಅವರು ಏನ್ ಹೇಳ್ತಿದಾರಪ್ಪ ಅಂದ್ರೆ ಇಂಡಿಯಾದವರು ಏನಪ್ಪ ಅಂದ್ರೆ ಅನ್ಸಸ್ಟೈನಬಲ್ ಪಾತ್ವೇ ಅಲ್ಲಿದ್ದಾರೆ, ಅಂದ್ರೆ ಈ ಅಸುಸ್ಥಿರವಾಗಿ ಅಭಿವೃದ್ಧಿ ಆಗ್ತಿದ್ದಾರೆ. ಅವರೇನಪ್ಪ ಅಂದ್ರೆ 2013 ರಿಪೋರ್ಟ್ ಅಲ್ಲಿ ಏನಪ್ಪ ಅಂದ್ರೆ ಪ್ರತಿ ವರ್ಷ ನಾವ್ ಎಷ್ಟು GDP ನ ಲಾಸ್ ಮಾಡ್ಕೋತೀವಿ ಈ ಅಸುಸ್ಥಿರ ಅಭಿವೃದ್ಧಿ ಇದ ಅಂದ್ರೆ 5.7% ಆಫ್ ಅವರ್ GDP ಅಂತ ಅವರು ಹೇಳ್ತಿದ್ದಾರೆ. ಇದು ಎಸ್ಪೆಷಲಿ ಯಾವ್ದಕ್ಕಂದ್ರೆ ನಾವೇನ್ ವಾತಾವರಣಕ್ಕೆ ಹಾಳನ್ನ ಮಾಡಿದೀವಿ ಅಥವಾ ವಾತಾವರಣಕ್ಕೆ ಏನ್ ಡ್ಯಾಮೇಜ್ ಅನ್ನ ಮಾಡಿದೀವಿ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ನೆಕ್ಸ್ಟ್ ಏನ್ ಹೇಳ್ತಾ ಹೋಗ್ತಾರೆ ಅಂದ್ರೆ ಆಮೇಲೆ ನಮ್ದು ಏನು ನೋಡ್ರಿ ಯೂನಿವರ್ಸಿಟಿ ಆಫ್ ಎಲ್ ಮತ್ತೆ ಕೊಲಂಬಿಯಾ ನಮ್ದು ಏನಪ್ಪ ಅಂದ್ರೆ 180 ದೇಶಗಳ ಸ್ಥಾನದಲ್ಲಿ 180ನೇ ಸ್ಥಾನವನ್ನ ಕೊಡುತ್ತೆ ಅಂತ ಹೇಳ್ತಿದ್ದಾರೆ. ನಾವೆಷ್ಟೇ ರೀಚ್ ಆಗಿದ್ರು ಕೂಡ ಏನಪ್ಪ ಅಂದ್ರೆ ನಮ್ಮ ಡೆವಲಪ್ಮೆಂಟ್ ಏನಿದೆ ಅದು ಸುಸ್ಥಿರವಾಗಿಲ್ಲ, ಅಸುಸ್ಥಿರವಾಗಿದೆ ಅಂತ ಅವರು ಹೇಳ್ತಿದ್ದಾರೆ ನೋಡ್ರಿ. ಆಮೇಲೆ ಇವ್ರು ಆತರ ಏನ್ ಹೇಳ್ತಿದಾರಪ್ಪ ಅಂದ್ರೆ ಇಷ್ಟೆಲ್ಲ ಆದ್ರೂ ಕೂಡ ನಾವೇನ್ ಮಾಡ್ತಿದ್ವಿ ಅಂದ್ರೆ ನಮ್ಮ ಪೊಲಿಟಿಷಿಯನ್ಸ್ಗೆ ಎಕನಾಮಿಸ್ಟ್ಗೆ ಏನಪ್ಪ ಅಂದ್ರೆ ಇನ್ನೂ ಡೆವಲಪ್ಮೆಂಟಲ್ ಪ್ರಿಯಾರಿಟೀಸ್ ಅಂದ್ರೆ ಅಭಿವೃದ್ಧಿ ಆದ್ಯತೆ ಕಡೆಗೆ ಹೆಚ್ಚು ಗಮನವನ್ನ ಕೊಡ್ತಿದ್ದಾರೆ. ಸೊ ನಾವೇನ್ ಮಾಡ್ತಿದ್ದೀವಪ್ಪ ಅಂದ್ರೆ ನಮ್ಮ ಆರ್ಥಿಕ ಅಭಿವೃದ್ಧಿಗೋಸ್ಕರ ಏನ್ ಮಾಡ್ತಿದ್ದೀವಪ್ಪ ಅಂದ್ರೆ ನಮ್ಮ GDP ನ ಏನ್ ಮಾಡ್ತಿದ್ವಿ ಅಂದ್ರೆ ಪೂವರ್ ಇಂಡಿಕೇಟರ್ ಆಗಿ ತೋರಿಸಿದ್ವಿ. ಯಾವ್ದಂದ್ರೆ ಮಾನವ ಅಭಿವೃದ್ಧಿಯಲ್ಲಿ ತುಂಬಾ ಕಮ್ಮಿ ತೋರಿಸಿದ್ವಿ ಅಥವಾ ಮಾನವ ಅಭಿವೃದ್ಧಿಗೆ ಸಹಕಾರ ಕೊಡ್ತಿಲ್ಲ ಅಂತ ಹೇಳ್ತಿದ್ದಾರೆ. ಜೊತೆಗೆ ನ್ಯಾಚುರಲ್ ಎನ್ವೈರನ್ಮೆಂಟ್ ಏನಿದೆಯಲ್ಲ ಅದನ್ನು ಕೂಡ ನಾವು ಹಾಳು ಮಾಡ್ತಿದ್ವಿ. ಫಾರ್ ಎಕ್ಸಾಂಪಲ್ ಯಾವ ತರಪ್ಪ ಅಂದ್ರೆ ಫಾರ್ಡರ್ ಫಾರ್ ಎಕ್ಸ್ಪ್ಲಾಯಿಟೇಷನ್ ಅಂದ್ರೆ ಈ ಮೇವಿಗೋಸ್ಕರ ನಾವೇನಪ್ಪ ಅಂದ್ರೆ ಅಲ್ಲಿರುವಂತ ರಿಸೋರ್ಸ್ ನೆಲ್ಲ ಎಕ್ಸ್ಪ್ಲಾಯ್ಟ್ ಮಾಡೋದು, ಅದ್ರ ಬದಲಿ ನಾವೇನ್ ಮಾಡ್ಬೇಕಂದ್ರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಅನ್ನ ಮಾಡ್ಬೇಕಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ನಾವೀಗ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂದ್ರೆ ಸುಸ್ಥಿರ ಅಭಿವೃದ್ಧಿಯ ಗುರಿಗಳನ್ನು ಹಾಕೊಂಡಿದ್ರು ಕೂಡ ಈ ನ್ಯಾಚುರಲ್ ಎಲಿಮೆಂಟ್ಸ್ ಏನಿದೆ ಅಥವಾ ನ್ಯಾಚುರಲ್ ಆಗಿ ಸಿಗುವಂತ ಮೈನ್ಸ್ ಇರ್ಬೋದು ಅಥವಾ ಅದರ್ ನ್ಯಾಚುರಲ್ ರಿಸೋರ್ಸ್ ಅನ್ನ ನಾವೇನಪ್ಪ ಅಂದ್ರೆ ಎಕ್ಸ್ಪ್ಲಾಯ್ಟ್ ಮಾಡ್ತಿದೀವಿ ಅಂತ ಹೇಳ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ಈ ನ್ಯಾಚುರಲ್ ಇವೆ ಎಲಿಮೆಂಟ್ಸ್ ಇಲ್ಲದೆ ನಾವು ಬದುಕಕ್ಕಾಗಲ್ಲ ಅಂತ ಹೇಳ್ತಾರೆ. ಯಾವ್ದಪ್ಪ ಅಂದ್ರೆ ಲ್ಯಾಂಡ್, ಭೂಮಿ, ವಾಟರ್ ಮತ್ತೆ ಬಯೋಡೈವರ್ಸಿಟಿ ಮತ್ತೆ ಏರ್ ಅಂತ ಹೇಳ್ತಿದ್ದಾರೆ. ಆದ್ರೂ ಕೂಡ ನಾವು ಇವನ್ನೇನ್ ಮಾಡ್ತಿದ್ವಿ ಅಂದ್ರೆ ಕಂಟಿನ್ಯೂ ಆಗಿ ಇಗ್ನೋರ್ ಮಾಡ್ತಿದ್ವಿ ಮತ್ತೆ ಹಾಳು ಮಾಡ್ತಿದೀವಿ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ಗವರ್ಮೆಂಟ್ ಆಫ್ ಇಂಡಿಯಾ ಆಗ್ಲಿ ಅಥವಾ ಬೇರೆ ಗವರ್ಮೆಂಟ್ ಏನ್ ಮಾಡ್ತಿದಾರೆ ಅಂದ್ರೆ ಎನ್ವೈರನ್ಮೆಂಟ್ ಬಗ್ಗೆ ಅಷ್ಟು ಕಾಳಜಿನ ತೋರಿಸ್ತಿಲ್ಲ ಮತ್ತೆ ಸೋಷಿಯಲ್ ಸೆಕ್ಯೂರಿಟಿ ಪಾಲಿಸೀಸ್ ನ ಏನ್ ಮಾಡ್ತಿದ್ರೆ ಅಂದ್ರೆ ನ್ಯಾಚುರಲ್ ರಿಸೋರ್ಸ್ ಗೆ ಕೊಡ್ತಿಲ್ಲ ಅಂತ ಅವರು ಹೇಳ್ತಿದ್ದಾರೆ. ಈಗ ಲೇಟೆಸ್ಟ್ ಆಗಿ ಅಮೆಂಡ್ಮೆಂಟ್ ಮಾಡಿರುವಂತ ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಏನಿದೆಯಲ್ಲ ಇದರಿಂದ ಏನಾಗ್ತಿದೆ ಅಂದ್ರೆ ದೊಡ್ಡ ದೊಡ್ಡ ಕಾರ್ಪೊರೇಟರ್ಸ್ ಏನಿದಾರಲ್ಲ ಅವ್ರಿಗೆ ಏನಪ್ಪ ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಗೋಸ್ಕರ ಏನಪ್ಪ ಅಂದ್ರೆ ಈ ಭೂಮಿಗಳನ್ನ ಕೊಡಬಹುದು. ಆ ತರನಾಗ ಏನಪ್ಪ ಅಂದ್ರೆ ಕಾರ್ಪೊರೇಟ್ ದವರು ಏನಪ್ಪ ಅಂದ್ರೆ ಈ ಪ್ರದೇಶಗಳನ್ನ ಆಕ್ಯುಪೈ ಮಾಡ್ಕೋಬಹುದು ಆ ತರನ ಅಂತ ಪಾಲಿಸಿನ ತಂದಿದ್ದೀರಿ ಅಂತ ಅವರು ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ 2022 ಮತ್ತೆ 23 ಬಜೆಟ್ ಅಲ್ಲಿ ಈ ಹೈವೇಸ್ ಮಿನಿಸ್ಟ್ರಿ ಆಫ್ ರೋಡ್ಸ್ ಅಂಡ್ ಹೈವೇಸ್ ಗೆ ಎಷ್ಟು ಬಜೆಟ್ ಅನ್ನ ಅಲೋಕೇಟ್ ಮಾಡಿದಾರೆ ಅಂದ್ರೆ ಈ ಮಿನಿಸ್ಟ್ರಿ ಆಫ್ ಫಾರೆಸ್ಟ್ ಮತ್ತೆ ಕ್ಲೈಮೇಟ್ ಚೇಂಜ್ ಗೆ ಏನ್ ಬಜೆಟ್ ಬಂದಿದ್ರೆ ಅದರ 40% ಜಾಸ್ತಿ ಯಾರಿಗೆ ಅಲೋಕೇಟ್ ಮಾಡಿದಾರಪ್ಪ ಅಂದ್ರೆ ಮಿನಿಸ್ಟ್ರಿ ಆಫ್ ಹೈವೇಸ್ ಮತ್ತೆ ಮಿನಿಸ್ಟ್ರಿ ಆಫ್ ರೋಡ್ ಮತ್ತೆ ಹೈವೇಸ್ ಗೆ ಅಲೋಕೇಟ್ ಮಾಡಿದ್ದಾರೆ ಅಥವಾ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ನಾವೇನ್ ಅವ್ರೇನ್ ಹೇಳ್ತಿದಾರೆ ಅಂದ್ರೆ ಈಗ ಯಾಕೆ ಇದು ಫಾಸ್ಟರ್ ಮೊಬಿಲಿಟಿ ಬೇಕು, ಇನ್ ಕೇಸ್ ನಾವ್ ಯಾರು ಇರ್ಲೇ ಇಲ್ಲ ಅಂದ್ರೆ ಅಲ್ಲಿ ಆಹಾರನೇ ಸಿಗ್ಲಿಲ್ಲ ಅಂದ್ರೆ ವಾಟ್ ಈಸ್ ದ ಯೂಸ್ ಅಂತ ಅವರು ಕ್ವಶನ್ ಮಾಡ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ ಗ್ಲೋಬಲ್ ಎಕಾನಮಿ ಏನಪ್ಪ ಅಂದ್ರೆ
ಎಲ್ಲಾ ಕಡೆ ಹರಡಿದೆ. ಇದರಿಂದ ಏನಪ್ಪಾ ಅಂದ್ರೆ ಮಲ್ಟಿ ನ್ಯಾಷನಲ್ ಕಂಪನೀಸ್ ಅಥವಾ ಕಾರ್ಪೊರೇಟರ್ ಸೆಕ್ಟರ್ ಕೂಡ ಏನಪ್ಪಾ ಅಂದ್ರೆ ಪ್ರತಿಯೊಂದು ಸೆಕ್ಟರ್ಗೂ ಬರ್ತಾ ಇದೆ. ಇದರಿಂದ ಏನಪ್ಪಾ ಅಂದ್ರೆ ನಮ್ಮ ನ್ಯಾಚುರಲ್ ರಿಸೋರ್ಸ್ ಏನಿದೆ ಅದ್ರ ಮೆಟೀರಿಯಲ್ಸ್ ನಾವೇನಪ್ಪಾ ಅಂದ್ರೆ ಹೆಚ್ಚು ಹೆಚ್ಚು ರಫ್ತನ್ನ ಮಾಡ್ತಿದ್ವಿ. ಫಾರ್ ಎಕ್ಸಾಂಪಲ್ ಐರನ್ ಓರ್ ರಫ್ತು ಮಾಡೋದಿರ್ಲಿ, ಕಲ್ಲಿದ್ದನ್ನೆಲ್ಲ ರಫ್ತು ಮಾಡೋದಿರ್ಲಿ, ಈ ತರದ ರಫ್ತುಗಳು ಜಾಸ್ತಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ಏನ್ ಟಾಕ್ಸಿಕ್ ವೇಸ್ಟ್ ಇದೆಯಲ್ಲ ಅದನ್ನ ನಾವೇನ್ ಮಾಡ್ಕೋತಿದೀವಪ್ಪ ಅಂದ್ರೆ ಇಂಪೋರ್ಟ್ ಅನ್ನ ಮಾಡ್ಕೋತಿದ್ವಿ, ಅಂದ್ರೆ ನಮ್ಮ ದೇಶಕ್ಕೆ ತೆಗೆದುಕೊಡ್ತಿದ್ವಿ. ಇದರಿಂದ ಏನಪ್ಪಾ ಅಂದ್ರೆ ಸಸ್ಟೈನಬಲ್ ಏನಂದ್ರೆ ಸುಸ್ಥಿರವಾಗಿ ಏನ್ ವಾತಾವರಣವನ್ನ ಅಭಿವೃದ್ಧಿ ಪಡಿಸ್ಬೇಕಲ್ಲ ಆ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ಮೈನಿಂಗ್ ಪ್ರಾಜೆಕ್ಟ್ ಇಂದ ಏನಪ್ಪಾ ಅಂದ್ರೆ ಯಾರಿಗೆಲ್ಲ ಎಫೆಕ್ಟ್ ಆಗಿದೆ ಅಂದ್ರೆ ವೈಲ್ಡ್ ಲೈಫ್ ಅಂದ್ರೆ ಕಾಡಲ್ಲಿರುವ ಅಥವಾ ಅಭಯಾರಣ್ಯದಲ್ಲಿರುವಂತಹ ಜೀವಿಗಳಿಗೆ, ಆಮೇಲೆ ಆದಿವಾಸಿಗಳಿಗೆ, ಅಲ್ಲಿರುವಂತ ಆದಿವಾಸಿಗಳಿಗೆ ಹೆಚ್ಚು ಎಫೆಕ್ಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ಈಗ ಇವ್ರು ಏನ್ ಮಾಡ್ತಿದಾರೆ ಅಂದ್ರೆ ಇದಷ್ಟೇ ಅಲ್ಲದೆ ಓಷನ್ ಕೂಡ ಟಾರ್ಗೆಟ್ ಮಾಡಿದ್ದಾರೆ, ಅಂದ್ರೆ ಸಮುದ್ರವನ್ನು ಟಾರ್ಗೆಟ್ ಮಾಡಿ ಅಲ್ಲಿ ಕೂಡ ಏನಪ್ಪಾ ಅಂದ್ರೆ ಡೀಪ್ ಓಷನ್ ಮಿಷನ್ ಅಲ್ಲಿ ಕೂಡ ಎಕ್ಸ್ಟ್ರಾಕ್ಟ್ ಅನ್ನ ಮಾಡಕ್ಕೆ ಇವರು ಹೊಸದಾದಂತ ಒಂದು ಟೆಕ್ನಾಲಜೀಸ್ ನ ತಯಾರು ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ನೋಡ್ರಿ ಭಾರತದಲ್ಲಿ ಹೆಚ್ಚು ಈ ಮೈನಿಂಗ್ ಇಂದ ಅಥವಾ ಡೆವಲಪ್ಮೆಂಟಲ್ ಪ್ರಾಜೆಕ್ಟ್ಸ್ ಇಂದ ಯಾರು ಜಾಸ್ತಿ ಸಫರ್ ಆಗಿದ್ದಾರೆ ಅಂದ್ರೆ ವೈಲ್ಡ್ ಲೈಫ್ ಮತ್ತೆ ಬಯೋಡೈವರ್ಸಿಟಿ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಒಂದು ಸರ್ವೆ ಪ್ರಕಾರ ಏನಪ್ಪಾ ಅಂದ್ರೆ 60 ಮಿಲಿಯನ್ ಪೀಪಲ್ ಅಂದ್ರೆ ಆಲ್ಮೋಸ್ಟ್ 6 ಕ್ರೋರ್ ಪೀಪಲ್ ಏನಾಗಿದ್ದಾರಪ್ಪ ಅಂದ್ರೆ ಫಿಸಿಕಲಿ ಡಿಸ್ಪ್ಲೇಸ್ ಮಾಡಿದ್ದಾರೆ, ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಏನಪ್ಪಾ ಅಂದ್ರೆ ಅವ್ರನ್ನ ಸ್ಥಳಾಂತರಗೊಳಿಸಿದ್ದಾರೆ. ಯಾವ್ದಕ್ಕೋಸ್ಕರ ಅಂದ್ರೆ ಅಭಿವೃದ್ಧಿಯ ಕಾಮಗಾರಿಗೋಸ್ಕರ ಅಂತ ಅವರು ಹೇಳ್ತಿದ್ದಾರೆ. ಕಳೆದ ಕೆಲವೊಂದಿಷ್ಟು ದಶಕಗಳಲ್ಲಿ ಏನಪ್ಪಾ ಅಂದ್ರೆ ಅಭಿವೃದ್ಧಿ ಕಾಮಗಾರಿಗೋಸ್ಕರ 6 ಕೋಟಿ ಜನರ ಏನಪ್ಪಾ ಅಂದ್ರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸ್ಥಳಾಂತರಗೊಳಿಸಲಾಗಿದೆ. ಅವ್ರಿಗೇನ್ ರಿಹ್ಯಾಬಿಲಿಟೇಷನ್ಸ್ ಕೊಡ್ಬೇಕಿತ್ತು ಅಂದ್ರೆ ಬೇರೆ ಕಡೆ ಸ್ಥಳಾಂತರಗೊಂಡಾಗ ಅವ್ರಿಗೇನು ಪುನರ್ಜೀವನ ಕಟ್ಕೊಳಕ್ ಏನ್ ಕೊಡ್ಬೇಕಿತ್ತು ಅದನ್ನು ಕೂಡ ಕರೆಕ್ಟ್ ಆಗಿ ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರೆ. ಇದು ರಿಪೋರ್ಟ್ ಯಾರು ಹೇಳ್ತಿದಾರೆ ಅಂದ್ರೆ ಪ್ಲಾನಿಂಗ್ ಕಮಿಷನ್ ಅವರು ಹೇಳ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ ಆತರ ಏನ್ ಡಿಸ್ಕಷನ್ ಮಾಡ್ತಾರೆ ಅಂದ್ರೆ ಎಕ್ಸ್ಟ್ರೀಮ್ ಇವೆಂಟ್ಸ್ ಬಗ್ಗೆ ಡಿಸ್ಕಷನ್ ಅನ್ನ ಮಾಡ್ತಾ ಹೋಗ್ತಾರೆ. ಈಗ ಕ್ಲೈಮೇಟ್ ಕ್ರೈಸಿಸ್ ಏನಿದೆ ಅಲ್ಲ ಅದು ತುಂಬಾ ಜಾಸ್ತಿ ಆಗಿದೆ, ಅಂದ್ರೆ ಹವಾಮಾನ ಬದಲಾವಣೆ ತುಂಬಾ ಜಾಸ್ತಿ ಆಗಿದೆ. ಇದರಿಂದ ಏನಪ್ಪಾ ಅಂದ್ರೆ ಈ ವರ್ಷ ನಾವೇನ್ ಹಾಟ್ ಸಮರ್ಸ್ ಅಂದ್ರೆ ಬಿಸಿ ಬೇಸಿಗೆಗಾಲದಲ್ಲಿ ತುಂಬಾ ಬಿಸಿ ಇತ್ತಲ್ಲ ಅದನ್ನ ನಾವೇನ್ ಅನುಭವಿಸಿದ್ವಲ್ಲ ಅದೊಂದು ಎವಿಡೆನ್ಸ್ ಆಗಿದೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ಜಾಸ್ತಿ ಟೆಂಪರೇಚರ್ ಇರೋದ್ರಿಂದ ಏನಪ್ಪಾ ಅಂದ್ರೆ ತುಂಬಾ ಜೋರಾಗಿ ಮಳೆ ಆಗುತ್ತೆ ಅಥವಾ ಕ್ಲೌಡ್ ಬರ್ಸ್ಟ್ ಆಗುತ್ತೆ. ಸೊ ಕ್ಲೌಡ್ ಬರ್ಸ್ಟ್ ಅಂದ್ರೆ ನೋಡ್ರಿ ಒಂದ್ ಪರ್ಟಿಕ್ಯುಲರ್ ಏರಿಯಾದಲ್ಲಿ ಏನಪ್ಪಾ ಅಂದ್ರೆ 10 ಸೆಂಟಿಮೀಟರ್ ಗಿಂತ ಜಾಸ್ತಿ ಮಳೆ ಒಂದೇ ಟೈಮ್ ಅಲ್ಲಿ ಆಗುತ್ತೆ, ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಕ್ಲೌಡ್ ಬರ್ಸ್ಟ್ ಅಂದ್ರೆ ಮೇಘಸ್ಫೋಟ ಅಂತ ಕರಿತೀವಿ. ಆಮೇಲೆ ಸೈಕ್ಲೋನ್ಸ್ ಆಗದಿರ್ಬೋದು ಅಂತ ಹೇಳ್ತಿದ್ದಾರೆ. ರೀಸೆಂಟ್ ಆಗಿ ನೋಡ್ರಿ ಆಥರ್ ಏನ್ ಮಾಡಿದಾರೆ ಅಂದ್ರೆ ಲಡಾಖಿಗೆ ವಿಸಿಟ್ ಕೊಟ್ಟಿದ್ದಾರೆ. ಸೊ ಲಡಾಖಿಗೆ ವಿಸಿಟ್ ಕೊಟ್ಟಾಗ ಏನಾಗಿದೆಯಪ್ಪ ಅಂದ್ರೆ ಅಲ್ಲಿ ಕೆಲವೊಂದಿಷ್ಟು ಜನಗಳೇ ಇಲ್ಲ ಹಳ್ಳಿಗಳಲ್ಲಿ. ಯಾಕಂತ ಕೇಳಿದಾಗ ಅಲ್ಲಿ ಏನಾಗಿದೆಯಪ್ಪ ಅಂದ್ರೆ ಈ ನೀರಿನ ಕೊರತೆ ತುಂಬಾ ಜಾಸ್ತಿ ಆಗಿದೆ, ಇದರಿಂದ ಅಲ್ಲಿರುವಂತಹ ಹಳ್ಳಿಯ ಜನ ವಲಸೆ ಹೋಗಿದ್ದಾರೆ ಅಂತ ಹೇಳಿದ್ದಾರೆ. ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ಲ್ಯಾನ್ಸೆಂಟ್ ಪ್ಲಾನೆಟರಿ ಹೆಲ್ತ್ ಜರ್ನಲ್ ಪ್ರಕಾರ ಏನಪ್ಪಾ ಅಂದ್ರೆ ಪ್ರತಿ ವರ್ಷ ಈ ಹವಾಮಾನ ಬದಲಾವಣೆಯಿಂದ ಎಷ್ಟು ಹೆಚ್ಚಿಗೆ ಸಾವಾಗ್ತಿದೆಯಪ್ಪ ಅಂದ್ರೆ 746,000 ಜನ ಸಾಯ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಈ ಆಲ್ಮೋಸ್ಟ್ ಸಾಯ್ತಿರೋರು ಯಾರಪ್ಪ ಅಂದ್ರೆ ಈ 746,000 ಜನ ಯಾರಪ್ಪ ಅಂದ್ರೆ ಇವರು ಕಾರ್ಮಿಕರು ಇರ್ಬೋದು, ರೈತರು ಇರ್ಬೋದು, ಅಥವಾ ಯಾರ್ಯಾರು ವಲ್ನರೇಬಲ್ ಸೆಕ್ಷನ್ಸ್ ಇದಾರೆ ಅಂದ್ರೆ ಯಾರ್ಯಾರು ಈ ವಾತಾವರಣದಲ್ಲಿ ಕೆಲಸ ಮಾಡ್ತಾರಲ್ಲ ಅಂದ್ರೆ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಈ ಬಿಸಿಲಲ್ಲಿ ಆಗ್ಲಿ ಮಳೆಯಲ್ಲಾಗ್ಲಿ ಅಲ್ಲೇ ಕೆಲಸ ಮಾಡಿ ಅಲ್ಲೇ ಇರ್ತಾರಲ್ಲ ಅಂದ್ರೆ ಫಾರ್ ಎಕ್ಸಾಂಪಲ್ ರೈತರು ಏನ್ ಮಾಡ್ತಾರೆ ಅಂದ್ರೆ ಹೊಳಗಲ್ಲೇ ಇರೋದ್ರಿಂದ ಅವ್ರಿಗೆ ಯಾವುದೇ ತರನಾದಂತ ಅಲ್ಲಿ ಏನಪ್ಪಾ ಅಂದ್ರೆ ಈ ಬಿಸಿಲಿನಿಂದ ಪ್ರೊಟೆಕ್ಷನ್ ಮಾಡ್ಕೊಳ್ಳಕ್ಕೆ ಅಡಿಕ್ವೇಟ್ ಇನ್ಫ್ರಾಸ್ಟ್ರಕ್ಚರ್ ಇರಲ್ಲ, ಆ ತರದಾದಂತ ಕಮ್ಯುನಿಟಿ ಅವರು ಜಾಸ್ತಿ ಸಫರ್ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಇದರಿಂದ ಏನಪ್ಪಾ ಅಂದ್ರೆ ಈ ಇನ್ನು ನಾವು ಲೆಸನ್ಸ್ ಅನ್ನ ಪಾಠವನ್ನ ಕಲಿಬೇಕಾಗಿದೆ. ಜೊತೆಗೆ ನೋಡ್ರಿ ಈ ವರ್ಷ ನಮ್ಮ ಕ್ಲೈಮೇಟ್ ಆಕ್ಷನ್ ಪ್ಲಾನಿಗೆ ಬಜೆಟ್ ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ ಕೇವಲ 30 ಕೋಟಿಯನ್ನ ಕೊಟ್ಟಿದ್ದಾರೆ ಅಂತ ಅವರು ಹೇಳ್ತಿದ್ದಾರೆ. ಹಾಗಾದ್ರೆ ಈಗ ಸುಸ್ಥಿರ ಅಭಿವೃದ್ಧಿನ ನಾವು ಮಾಡ್ಕೊಂಡ್ರೆ ನಮ್ಮ ದೇಶದಲ್ಲಿ ಏನ್ ಜನಸಂಖ್ಯೆ ಇದೆಯಲ್ಲ ಆ ಪ್ರತಿಯೊಬ್ಬರಿಗೆ ಏನಪ್ಪಾ ಅಂದ್ರೆ ಆಹಾರದ ಭದ್ರತೆಯನ್ನು ಒದಗಿಸೋದಾಗ್ಲಿ, ಪ್ರತಿಯೊಬ್ಬರಿಗೆ ಕೆಲಸವನ್ನ ಕೊಡೋದಾಗ್ಲಿ, ಅಥವಾ ಅವ್ರಿಗೆ ಒಂದು ಡಿಗ್ನಿಫೈಡ್ ಲೈಫ್ ಅನ್ನ ಕೊಡೋಕ್ಕಾಗ್ಲಿ ಆಗುತ್ತಾ ಅಂತ ಕ್ವಶನ್ ಅನ್ನ ಮಾಡಿದಾಗ ಇಲ್ಲಿ ಆನ್ಸರ್ ಕೂಡ ಇದೆ ಅಂತ ಹೇಳ್ತಾರೆ. ಸೊ ನೋಡ್ರಿ ಇದಕ್ಕೋಸ್ಕರ ಅವ್ರು ಏನಪ್ಪಾ ಅಂದ್ರೆ ಒಂದು ವಿಕಾಸ ಸಂಕಲ್ಪ ಪ್ರೊಸೆಸ್ ಅಂತ ಮಾಡ್ಕೊಂಡಿದ್ದಾರೆ. ಇಲ್ಲಿ ಏನಪ್ಪಾ ಅಂದ್ರೆ ಈ ಡೆಕ್ಕನ್ ಸೊಸೈಟಿಯಿಂದ ಅಂದ್ರೆ ಡೆಕ್ಕನ್ ಡೆವಲಪ್ಮೆಂಟ್ ಸೊಸೈಟಿಯಿಂದ 5,000 ಈ ದಲಿತ ಹೆಣ್ಮಕ್ಳು ಏನಿದಾರಲ್ಲ ಅವ್ರು ಏನ್ ಮಾಡಿದಾರಪ್ಪ ಅಂದ್ರೆ ಒಂದು ತೋರಿಸಿದ್ದಾರೆ ಯಾವ ತರನಾಗಿ ಡೆಮಾನ್ಸ್ಟ್ರೇಟ್ ಮಾಡಿದಾರೆ ಅಂದ್ರೆ, ಸೊ ನೋಡ್ರಿ ಅವರೊಂದು ಮಾಡೆಲ್ ಅನ್ನ ತೋರಿಸಿದ್ದಾರೆ. ಅದ್ರ ಪ್ರಕಾರ ಏನಪ್ಪಾ ಅಂದ್ರೆ ಯಾವ ತರನಾಗಿ ನಾವು ಆರ್ಗ್ಯಾನಿಕ್ ಅಂದ್ರೆ ನ್ಯಾಚುರಲ್ ಆಗಿ ಏನ್ ಸಿಗುತ್ತಲ್ಲ ಅದನ್ನ ಮತ್ತೆ ರೈನ್ ಫ್ಲಡ್ ಮಳೆ ಆಶ್ರಿತ ಫಾರ್ಮಿಂಗ್ ಅನ್ನ ಮಾಡೋದ್ರಿಂದ, ಜೊತೆಗೆ ನಮ್ಮ ಟ್ರೆಡಿಷನಲ್ ಏನಿದೆಯಲ್ಲ ಆ ಸೀ ಡೈವರ್ಸಿಟಿ ಅಂದ್ರೆ ಬೀಜಗಳ ವಿವಿಧ ವೆರೈಟಿಯನ್ನ ಕೂಡಿ ಬೆಳೆಯೋದ್ರಿಂದ ನಮ್ಗೇನಪ್ಪಾ ಅಂದ್ರೆ ಫುಡ್ ಸೆಕ್ಯೂರಿಟಿ, ಜೊತೆಗೆ ಏನಪ್ಪಾ ಅಂದ್ರೆ ಸಾರ್ವಭೌಮತೆಯನ್ನು ಕೂಡ ಬರುತ್ತೆ ಅಂತ ಅವರು ತೋರಿಸಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ಇವರಷ್ಟೇ ಅಲ್ಲ ಗುಜರಾತ್ ಅಲ್ಲಿ ಇರುವಂತಹ ಹ್ಯಾಂಡ್ಲೂಮ್ ವೀವರ್ಸ್ ಅಂದ್ರೆ ಈಗ ಏನು
ನೇಕಾರರ್ ಅಂತ ಕರೀತಾರಲ್ಲ ಅವ್ರು ಕಚ್ ರೀಜನ್ ಅಲ್ಲಿ ಇರೋರು ಏನ್ ಮಾಡಿದಾರಪ್ಪ ಅಂದ್ರೆ ಯಾವ ತರನಾಗಿ ಈ ನೇಕಾರಿಕೆ ಮಾಡೋದ್ರಿಂದ ಏನಪ್ಪ ಅಂದ್ರೆ ಕ್ರಿಯೇಟಿವ್ ಲೈವ್ಲಿಹುಡ್ಸ್ ನಾವು ಕ್ರಿಯೇಟ್ ಮಾಡಬಹುದು, ಎಸ್ಪೆಷಲಿ ಏನಪ್ಪ ಅಂದ್ರೆ ಈ ಕಾಲ ಕಾಟನನ್ನ ಆಮೇಲೆ ಟ್ರೆಡಿಷನಲ್ ಜೊತೆಗೆ ಹೊಸ ಸ್ಕಿಲ್ ಅನ್ನ ಯೂಸ್ ಮಾಡೋದ್ರಿಂದ ಯಾವ ತರನಾಗಿ ನಾವು ಸುಸ್ಥಿರ ಅಭಿವೃದ್ಧಿ ಆಗ್ಬಹುದು ಅಂತ ತೋರಿಸಿದ್ದಾರೆ. ಸೊ ನೋಡ್ರಿ ಇದೇನ ಸಸ್ಟೈನಬಿಲಿಟಿ ಇವ್ರು ತೋರಿಸಿದಾರಲ್ಲ ಅದನ್ನೇನಪ್ಪ ಅಂದ್ರೆ ಜಸ್ಟ್ ಕ್ರಾಪ್ಸ್ ಒಳಗೆ ಅಷ್ಟೇ ಅಲ್ಲ, ಅಂದ್ರೆ ನಾವು ಎಕ್ಸಾಂಪಲ್ ಕೊಟ್ಟಿದ್ದು ಯಾವ್ದ್ರೊಳಗೆ ಅಂದ್ರೆ ಈ ಫುಡ್ ಸೆಕ್ಯೂರಿಟೀಸ್ ಒಳಗೆ ಮತ್ತೆ ಕ್ರಾಫ್ಟ್ಸ್ ಒಳಗೆ ಇದನ್ನ ನಾವೇನ್ ಮಾಡ್ಬೋದಪ್ಪ ಅಂದ್ರೆ ಟೆಕ್ಸ್ಟೈಲ್ಸ್ ಒಳಗೂ ತೋರಿಸಬಹುದು, ಫುಟ್ವೇರ್ಸ್ ಒಳಗೂ ತೋರಿಸಬಹುದು, ಕ್ಲೀನಿಂಗ್ ಏಜೆಂಟ್ಸ್ ಒಳಗೂ ತೋರಿಸಬಹುದು, ವೆಸಲ್ಸ್ ಒಳಗೂ ತೋರಿಸಬಹುದು, ಪಾಟ್ರೀಸ್ ಅಂದ್ರೆ ಕಂಬಾರಿಕೆ ಅಂದ್ರೆ ಮಾಡ್ತಾರಲ್ಲ ಅವ್ರಿಗೂ ತೋರಿಸಬಹುದು, ಫರ್ನಿಚರ್ ಒಳಗೂ ತೋರಿಸಬಹುದು, ಆರ್ಕಿಟೆಕ್ಚರ್ ಮತ್ತೆ ಕನ್ಸ್ಟ್ರಕ್ಷನ್ ಒಳಗೂ ತೋರಿಸಬಹುದು, ಮತ್ತೆ ವಾಟರ್ ರಿಲೇಟೆಡ್ ಟೆಕ್ನಾಲಜೀಸ್ ಒಳಗೂ ತೋರಿಸಬಹುದು ಅಂತ ಅವರು ಹೇಳ್ತಿದ್ದಾರೆ. ಅಂದ್ರೆ ನಮಗೆ ಇರುವಂತ ಈಗೇನ ಹಳೆ ಟ್ರೆಡಿಷನಲ್ ಟೆಕ್ನಾಲಜಿ ನಮ್ಮ ಹಿರಿಯರು ನಮಗೆ ಕೊಟ್ಟಿರುವಂತ ಟೆಕ್ನಾಲಜೀಸ್ ನಾವು ಯೂಸ್ ಮಾಡ್ಕೊಂಡೇನಪ್ಪ ಅಂದ್ರೆ ಹೊಸ ಹೊಸ ಯೋಜನೆಗಳನ್ನ ರೂಪಿಸೋದ್ರ ಜೊತೆಗೆ ಏನ್ ಮಾಡ್ಬೋದಪ್ಪ ಅಂದ್ರೆ ಅಭಿವೃದ್ಧಿನೂ ಕೂಡ ಆಗ್ಬಹುದು, ಸುಸ್ಥಿರ ಅಭಿವೃದ್ಧಿನೂ ಕೂಡ ಆಗ್ಬಹುದು ಅಂತ ಹೇಳಿದ್ದಾರೆ. ಜೊತೆಗೆ ನೋಡ್ರಿ ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಇಲ್ಲೇನಪ್ಪ ಅಂದ್ರೆ ಕಮ್ಯುನಿಟಿ ಲೆಡ್ ಇಕೋ ಟೂರಿಸಂ ಅಂದ್ರೆ ಎಲ್ಲ ಕಮ್ಯುನಿಟಿ ಸೇರಿ ಒಂದು ಇಕೋ ಟೂರಿಸಂ ಅನ್ನ ಮಾಡ್ತಾರೆ, ಮತ್ತೆ ಹೋಮ್ ಸ್ಟೇ ಅನ್ನ ಮಾಡ್ತಾರೆ ಎಲ್ಲಪ್ಪ ಅಂದ್ರೆ ಉತ್ತರಾಖಂಡ್ ಮತ್ತೆ ಲಡಾಖ್ ಅಲ್ಲಿ, ಉತ್ತರಾಖಂಡ್ ಲಡಾಖ್ ಮತ್ತೆ ಸಿಕ್ಕಿಂ ಅಲ್ಲಿ ಮಾಡಿದ್ದಾರೆ. ಇದರಿಂದ ಏನಪ್ಪ ಅಂದ್ರೆ ಅಲ್ಲಿರುವಂತ ಜನರಿಗೆ ಏನ ರೆವಿನ್ಯೂ ಜನರೇಷನ್ ಕೂಡ ಜಾಸ್ತಿ ಆಗಿದೆ, ಜೊತೆಗೆ ಏನಪ್ಪ ಅಂದ್ರೆ ಜನರಿಗೆ ಹೊರಗಡೆಯಿಂದ ಬರುವಂತ ವಿಸಿಟರ್ಸ್ ಏನಪ್ಪ ಅಂದ್ರೆ ಇಕೋ ಸೆನ್ಸಿಟಿವ್ ವಿಸಿಟೇಷನ್ಸ್ ಕೂಡ ಮಾಡಿದ್ದಾರೆ. ಹಾಗಾಗಿ ಈ ಕಮ್ಯುನಿಟಿ ಏನ್ ಮಾಡ್ತಿದ್ಯಪ್ಪ ಅಂದ್ರೆ ಈಗ ಯಾವ ತರನಾಗಿ ಕನ್ಸರ್ವೇಶನ್ ಮಾಡಬಹುದು, ಯಾವ ತರನಾಗಿ ನಾವು ಡೆವಲಪ್ಮೆಂಟ್ ಅನ್ನ ಮಾಡಬಹುದು ಅನ್ನೋದನ್ನ ತೋರಿಸ್ತಾ ಇದ್ದಾರೆ. ಸೊ ನೋಡ್ರಿ ವಿಶ್ವಸಂಸ್ಥೆಯ ಯುನೈಟೆಡ್ ನೇಷನ್ಸ್ ಎನ್ವೈರನ್ಮೆಂಟ್ ಪ್ರೋಗ್ರಾಮ್ ಇದೆಯಲ್ಲ, ಸುಸ್ಥಿರ ಅಭಿವೃದ್ಧಿಗೋಸ್ಕರ ಏನೇನ್ ಮಾಡ್ಬೇಕಪ್ಪ ಅಂತ ಹೇಳಿದೆ ಅಂದ್ರೆ ಜಾಸ್ತಿ ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ನ ಯೂಸ್ ಮಾಡ್ಬೇಕು, ಅಂದ್ರೆ ಸಾರ್ವಜನಿಕ ಸಾರಿಗೆನ ಯೂಸ್ ಮಾಡ್ಬೇಕು, ಆರ್ಗ್ಯಾನಿಕ್ ಫಾರ್ಮಿಂಗ್ ಅನ್ನ ಮಾಡ್ಬೇಕು, ಆಮೇಲೆ ಈ ಲ್ಯಾಂಡ್ ವಾಟರ್ ರೀಜನರೇಷನ್ ಅಂದ್ರೆ ಭೂಮಿ ಮತ್ತೆ ನೀರನ್ನ ಹೆಚ್ಚೆಚ್ಚು ರೀಜನರೇಟ್ ಮಾಡ್ಬೇಕು, ಆಮೇಲೆ ನವೀಕರಿಸಬಹುದಾದಂತ ಇಂಧನಗಳ ಮೇಲೆ ಜಾಸ್ತಿ ಡಿಪೆಂಡ್ ಆಗಬೇಕು, ಆಮೇಲೆ ಕಮ್ಯುನಿಟಿ ಹೆಲ್ತ್ ಅನ್ನ ನೋಡ್ಕೋಬೇಕು, ಆಮೇಲೆ ಈ ವಾತಾವರಣಕ್ಕೆ ಹಾಳಾಗದೆ ಇರುವಂತ ಕನ್ಸ್ಟ್ರಕ್ಷನ್ ನ ಮಾಡ್ಬೇಕು, ಜೊತೆಗೆ ಇಕೋ ಟೂರಿಸಂ ಕೂಡ ಪ್ರಮೋಟ್ ಮಾಡ್ಬೇಕಂತ ಹೇಳಿದ್ದಾರೆ. ಆಮೇಲೆ ಸ್ಮಾಲ್ ಸ್ಕೇಲ್ ಮ್ಯಾನುಫ್ಯಾಕ್ಚರ್, ಈ ಸ್ಮಾಲ್ ಸ್ಕೇಲ್ ಮ್ಯಾನುಫ್ಯಾಕ್ಚರ್ ಯಾರಪ್ಪ ಅಂದ್ರೆ ಸಣ್ಣ ಪ್ರಮಾಣದಲ್ಲಿ ಏನ್ ಮ್ಯಾನುಫ್ಯಾಕ್ಚರ್ ಅನ್ನ ಮಾಡ್ತಿರ್ತಾರಲ್ಲ ಅವ್ರಿಗೆ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಜಾಬ್ ಕ್ರಿಯೇಷನ್ ಗೆ ಅವಕಾಶ ಮಾಡ್ಬೇಕು. ಇದ್ರ ಜೊತೆಗೆ ನೋಡ್ರಿ ಪರ್ಟಿಕ್ಯುಲರ್ಲಿ ಇಂಡಿಯಾಕ್ಕೆ ಏನ್ ಹೇಳಿದಾರೆ ಅಂದ್ರೆ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಏನಿದೆಯಲ್ಲ, ನರೇಗಾ ಮನ್ರೇಗಾ ಏನಿದೆಯಲ್ಲ, ಅದನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ತರದ ಕೆಲವೊಂದಿಷ್ಟು ಸುಸ್ಥಿರ ಅಭಿವೃದ್ಧಿಗೆ ಲಿಂಕ್ ಅನ್ನ ಮಾಡ್ಬೇಕಂತ ಹೇಳಿದ್ದಾರೆ. ಅದೇ ತರನಾಗಿ ಕೆಲವೊಂದಿಷ್ಟು ರಾಜ್ಯಗಳಲ್ಲಿ ಆಗ್ತಾ ಇದೆ ಅಂತ ಇಲ್ಲಿ ಆತರ್ ಕೂಡ ಹೇಳ್ತಾ ಇದ್ದಾರೆ. ಈ ತರದ ಕೆಲವೊಂದಿಷ್ಟು ಯೋಜನೆಗಳನ್ನ ಮಾಡಿದ್ರೆ ನಾವು ಡೆವಲಪ್ಮೆಂಟ್ ಆಗ್ತಿದೀವಿ ಅಂತ ಹೇಳ್ತಾರೆ, ಅಂದ್ರೆ ಸುಸ್ಥಿರ ಅಭಿವೃದ್ಧಿ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ನಾವ್ ಈಗ ಏನೇನ್ ಮಾಡ್ಬೇಕಂದ್ರೆ ಲಾರ್ಜ್ ಇನ್ಫ್ರಾಸ್ಟ್ರಕ್ಚರ್ ಪ್ರೊಜೆಕ್ಟ್ ಮತ್ತೆ ಇಂಡಸ್ಟ್ರಿಯಲೈಸೇಷನ್ ಇಂದ ನಾವೇನ್ ಮಾಡ್ಬೇಕಪ್ಪಂದ್ರೆ ಮೆಗಾ ಕಾರ್ಪೊರೇಷನ್ ಅಂದ್ರೆ ತುಂಬಾ ಸಹಕಾರ ಇರುವಂತ ಮತ್ತೆ ಈ ಪ್ರೊಡ್ಯೂಸಿಂಗ್ ಕೋಆಪರೇಟಿವ್ಸ್ ಇರ್ತಾವಲ್ಲ ಅವ್ರಿಗೆ ಸಹಾಯವನ್ನ ಮಾಡ್ಬೇಕು. ಜೊತೆಗೆ ನೋಡ್ರಿ ಕಮ್ಯುನಿಟಿ ರೈಟ್ಸ್ ಅನ್ನ ಏನಪ್ಪ ಅಂದ್ರೆ ಅವ್ರಿಗೆ ಕೊಡ್ಬೇಕು, ಅಂದ್ರೆ ಪ್ರತಿಯೊಬ್ಬರಿಗೂ ಇದು ನಮ್ಮ ಜಾಗ ನಮ್ಮ ಭೂಮಿ ನಮ್ಮ ನೇಚರ್ ಅನ್ನೋ ಒಂದು ಭಾವನೆ ಬರಬೇಕು, ಆ ತರನಾಗಿ ನಾವು ಬೆಳೆಸ್ಬೇಕಂತ ಹೇಳಿದ್ದಾರೆ. ಜೊತೆಗೆ ಗ್ರಾಮ ಸಭಾ ಮತ್ತೆ ಅರ್ಬನ್ ಏರಿಯಾಸ್ ದಲ್ಲಿ ಅಂದ್ರೆ ಈ ಪಟ್ಟಣಗಳಲ್ಲಿರುವಂತ ಸಭಾಗೆ ಹೆಚ್ಚು ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಅಲ್ಲಿ ಅಧಿಕಾರವನ್ನು ಕೊಡ್ಬೇಕಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಮಾನವ ಹಕ್ಕುಗಳು ಮತ್ತೆ ಈ ನ್ಯಾಚುರಲ್ ಹಕ್ಕು ನೇಚರ್ ಹಕ್ಕುಗಳನ್ನು ಕೂಡ ಜಾಸ್ತಿ ಮಾಡ್ಬೇಕಂತ ಹೇಳಿದ್ದಾರೆ. ಅದ್ರ ಜೊತೆಗೆ ನಾವು ಪ್ರಾಫಿಟ್ ಏನಿದೆಯಲ್ಲ ಅದನ್ನ ಕಮ್ಮಿ ಮಾಡಿಕೊಂಡು ಸುಸ್ಥಿರ ಅಭಿವೃದ್ಧಿ ಕಡೆಗೆ ಹೆಚ್ಚು ಗಮನವನ್ನ ಕೊಡ್ಬೇಕಂತ ಹೇಳಿದ್ದಾರೆ. ಹಾಗಾದ್ರೆ ಇದೆಲ್ಲ ಒಬ್ಬರ ಕಡೆಯಿಂದ ಆಗುತ್ತೆ ಅಥವಾ ಗವರ್ಮೆಂಟ್ ಕಡೆಯಿಂದ ಆಗುತ್ತೆ ಅಂದ್ರೆ ಆಗಲ್ಲ, ಇದಕ್ಕೋಸ್ಕರ ಏನಪ್ಪ ಅಂದ್ರೆ ಪ್ರತಿಯೊಬ್ಬರದು ಸಪೋರ್ಟ್ ಬೇಕು ಅಂತ ಹೇಳ್ತಿದ್ದಾರೆ. ಸೊ ಯಾರ್ಯಾರೆಲ್ಲ ಸಪೋರ್ಟ್ ಮಾಡ್ಬೇಕಂದ್ರೆ ಇಂಡಸ್ಟ್ರಿಯಲ್ ವರ್ಕರ್ಸ್, ಫಾರ್ಮರ್ಸ್ ರೈತರು, ಆಮೇಲೆ ಫಿಷರೀಸ್ ಕ್ರಾಪ್ಸ್ ಪರ್ಸನ್, ಆಮೇಲೆ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿದಾಗ ಮಾತ್ರ ಏನಪ್ಪ ಅಂದ್ರೆ ನಮಗೆ ಈ ಅಭಿವೃದ್ಧಿನ ಅಚೀವ್ ಮಾಡಕ್ಕೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಈಗೇನಾದ್ರೂ ನಾವು ಸುಸ್ಥಿರ ಅಭಿವೃದ್ಧಿನ ಮಾಡ್ಬೇಕಾದ್ರೆ ಒಬ್ಬ ಮನುಷ್ಯನಿಂದ ಮಾತ್ರ ಸಾಗಲ್ಲ, ಒಬ್ಬ ಸರ್ಕಾರದಿಂದ ಮಾತ್ರ ಸಾಧ್ಯ ಆಗಲ್ಲ, ಪ್ರತಿಯೊಬ್ಬರು ಸಹಕಾರ ಕೊಟ್ಟಾಗ ಮಾತ್ರ ಅದು ಸಹಕಾರ ಆಗುತ್ತೆ ಅಂತ ಇಲ್ಲಿ ಆತರ್ ಹೇಳ್ತಿದ್ದಾರೆ. ಸೊ ನೋಡ್ರಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆ ಅಂದ್ರೆ ನೆಕ್ಸ್ಟ್ ಆರ್ಟಿಕಲ್ ಇಲ್ಲಿ ಆತರ್ ಡಿಸ್ಕಸ್ ಮಾಡ್ತಿರೋದು ಎಥನಾಲ್ ಬ್ಲೆಂಡಿಂಗ್ ಬಗ್ಗೆ, ಅಂದ್ರೆ ನಾವು ಎಥನಾಲ್ ಬ್ಲೆಂಡಿಂಗ್ ಅನ್ನ ಯಾವ ತರನಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಂತ. ಸೊ ನೋಡ್ರಿ ನಮ್ಮ ಪ್ರೈಮ್ ಮಿನಿಸ್ಟರ್ ಏನ್ ಹೇಳಿದ್ರೆ ಅಂದ್ರೆ ಎನರ್ಜಿ ಸಫಿಶಿಯಂಟ್ ಆಗೋಣ ಅಥವಾ ಎನರ್ಜಿ ಸೆಕ್ಟರ್ಲ್ಲಿ ಸೆಲ್ಫ್ ಸಫಿಶಿಯಂಟ್ ಆಗೋಣ, ಆತ್ಮನಿರ್ಭರ ಆಗೋಣ ಅಂತ ಹೇಳಿದ್ರು. ಹಾಗಾಗಿ ನಾವೇನ್ ಮಾಡ್ತಿದೀವಿ ಅಂದ್ರೆ ಈಗ ಸೆಲ್ಫ್ ಸಫಿಶಿಯನ್ಸ್ ಬಗ್ಗೆ ಡಿಸ್ಕಷನ್ ಅನ್ನ ಮಾಡ್ತಿದ್ದಾರೆ. ಪ್ರೈಮ್ ಮಿನಿಸ್ಟರ್ ಕೆಂಪುಕೋಟೆ ಮೇಲೆ ಧ್ವಜ ಹರಿಸ್ತಾ ಹೇಳಿದ್ರಲ್ಲ, ಅದಕ್ಕೋಸ್ಕರ ನಾವೀಗ ಏನಪ್ಪ ಅಂದ್ರೆ ಯಾವ ತರನಾಗಿ ನಮ್ಮ ಎಥನಾಲ್ ಬ್ಲೆಂಡಿಂಗ್ ಇದೆ ಅದಂದ್ರೇನು ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ತಾ ಹೋಗೋಣ. ಫಸ್ಟ್ ಆಫ್ ಆಲ್ ಎಥನಾಲ್ ಬ್ಲೆಂಡಿಂಗ್ ಅಥವಾ ಮಿಶ್ರಣ ಅಂದ್ರೆ ಏನಪ್ಪ ಅಂದ್ರೆ, ಸೊ ನೋಡ್ರಿ ನಾವೇನ್ ಮಾಡ್ತೀವಿ ಅಂದ್ರೆ ಎಥನಾಲ್ ನ ಪೆಟ್ರೋಲ್ ಜೊತೆಗೆ ಮಿಕ್ಸ್ ಮಾಡ್ತೀವಿ. ಸೊ ಹಾಗಾಗಿ ಏನಪ್ಪ ಅಂದ್ರೆ ಇದೇನು ಪೆಟ್ರೋಲ್ ಇದೆಯಲ್ಲ ಓಡ್ಬೇಕಾದ್ರೆ ಅಥವಾ
ಗಾಡಿ ಸ್ಟಾರ್ಟ್ ಅಲ್ಲಿ ಇರ್ಬೇಕಾದ್ರೆ ಏನಾಗುತ್ತಂದ್ರೆ ಕಡಿಮೆ ಕನ್ಸಂಪ್ಷನ್ ಆಗುತ್ತೆ, ಜೊತೆಗೆ ಜಾಸ್ತಿ ನಮಗೆ ಎಫಿಷಿಯನ್ಸಿನ ಸಿಗುತ್ತೆ. ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಎಥನಾಲ್ ಬ್ಲೆಂಡಿಂಗ್ ಅಂತ ಕರಿತೀವಿ, ಅಥವಾ ಎಥನಾಲ್ ಮಿಶ್ರಣ ಅಂತ ಕರಿತೀವಿ. ಹಾಗಾದ್ರೆ ಈ ಎಥನಾಲ್ ಯಾವ ತರನಾಗಿ ಸಿಗುತ್ತೆ ಅಂದ್ರೆ, ಸೊ ನೋಡ್ರಿ ಇದೊಂದು ಕೃಷಿಯ ಒಂದು ಬೈ ಪ್ರಾಡಕ್ಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ಇದನ್ನ ನಾವು ಮೇನ್ಲಿ ಯಾವ್ದ್ರಿಂದ ತಗೋಬಹುದಪ್ಪ ಅಂದ್ರೆ, ಈ ಶುಗರ್ ಕೇನ್ ಅಂದ್ರೆ ಸಕ್ಕರೆ ಉತ್ಪಾದನೆಯಲ್ಲಿ ಏನ್ ಮೊಲಾಸಿಸ್ ಬರುತ್ತಲ್ಲ ಅದ್ರ ಮೂಲಕನೂ ಕೂಡ ಪಡಿಬಹುದು. ಜೊತೆಗೆ ರೈಸ್ ಸ್ಟ್ರಾಸ್ ಅಥವಾ ರೈಸ್ ಹಸ್ಕ್ ಅಂದ್ರೆ ಈಗ ಭತ್ತ ಬೆಳೆದ್ಮೇಲೆ ಉಳಿದಿರುವಂತ ಏನ್ ವೇಸ್ಟ್ ಇದೆಯಲ್ಲ ಅದ್ರ ಮೂಲಕನೂ ನಾವು ಪಡಿಬಹುದು, ಮತ್ತೆ ಮೆಕ್ಕೆಜೋಳದ ಮೂಲಕನೂ ಪಡಿಬಹುದು ಅಂತ ಅವರು ಹೇಳಿದ್ದಾರೆ. ಈಗ ನಮ್ಮ ದೇಶದಲ್ಲಿ ಏನಪ್ಪ ಅಂದ್ರೆ 10% ಮಾತ್ರ ನಾವೇನ್ ಮಾಡ್ತಿದ್ವಿ ಅಂದ್ರೆ ಪೆಟ್ರೋಲ್ ಜೊತೆಗೆ ಎಥನಾಲ್ ಅನ್ನ ಮಿಕ್ಸ್ ಮಾಡ್ತಿದೀವಿ. ಇದನ್ನ ನಾವೇನ್ ಅಂತ ಕರಿತೀವಿ ಅಂದ್ರೆ E10 ಅಂತ ಕರಿತೀವಿ. ಸೊ ನೋಡ್ರಿ ಇಲ್ಲಿ E10 ಅಂದ್ರೆ ಏನಪ್ಪ ಅಂದ್ರೆ 10% ಎಥನಾಲ್ ಇದ್ರೆ 90% ಏನಿರುತ್ತಪ್ಪ ಅಂದ್ರೆ ಪೆಟ್ರೋಲ್ ಇರುತ್ತೆ. ನಾವು ನೆಕ್ಸ್ಟ್ 2030 ಹೊತ್ತಿಗೆ ಏನ್ ಮಾಡ್ಬೇಕಂತ ಮಾಡಿದ್ವಿ ಅಂದ್ರೆ E20 ಮಾಡ್ಬೇಕಂತ ಮಾಡಿದ್ವಿ ಅಂದ್ರೆ ಇಲ್ಲಿ ಎಥನಾಲ್ 20% ಇದ್ರೆ ಪೆಟ್ರೋಲ್ 80% ಇರಬೇಕು. ಬಟ್ ನೀತಿ ಆಯೋಗ ರಿಪೋರ್ಟ್ ಅಲ್ಲಿ ಏನ್ ಹೇಳುತ್ತೆ ಅಂದ್ರೆ, ನಾವ್ ಇದನ್ನ ಏನ್ ಮಾಡೋಣ ಅಂದ್ರೆ 2030 ಮಾಡೋದ್ ಬೇಡ, 2025 ಏನ್ ಮಾಡೋಣಪ್ಪ ಅಚೀವ್ಮೆಂಟ್ ಮಾಡೋಣ ಅಂತ ಅವರು ಹೇಳ್ತಿದ್ದಾರೆ. ಹಾಗಾಗಿ ನಾವು ಎಥನಾಲ್ ಬ್ಲೆಂಡಿಂಗ್ ಅನ್ನ ಇನ್ನೂ ಕೂಡ ಜಾಸ್ತಿ ಮಾಡ್ಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಎಥನಾಲ್ ಬ್ಲೆಂಡಿಂಗ್ ಇಂದ ಏನಪ್ಪ ಅಂದ್ರೆ, ನಾವೇನು ಈಗ ಆಯಿಲ್ ಇಂಪೋರ್ಟ್ಸ್ ಅನ್ನ ಮಾಡ್ತೀವಿ ಆಲ್ಮೋಸ್ಟ್ ನಮ್ಮ ಫಾರಿನ್ ಎಕ್ಸ್ಚೇಂಜ್ ಅಲ್ಲಿ ಅಂದ್ರೆ ಹೊರದೇಶದ ಜೊತೆಗೆ ಎಕ್ಸ್ಚೇಂಜ್ ಮಾಡಲ್ಲಿ 85% ನಾವು ಯಾವ್ದ್ರ ಮೇಲೆ ಸ್ಪೆಂಡ್ ಮಾಡ್ತೀವಿ ಅಂದ್ರೆ ಈ ಆಯಿಲ್ ಇಂಪೋರ್ಟ್ಸ್ ಮೇಲೆ ಏನ್ ಸ್ಪೆಂಡ್ ಮಾಡ್ತೀವಲ್ಲ ಅದು ಕೂಡ ಕಮ್ಮಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ಏನಪ್ಪ ಅಂದ್ರೆ ಇಲ್ಲಿರುವಂತ ರೈತರ ಇನ್ಕಮ್ ಅನ್ನು ಕೂಡ ನಾವು ಜಾಸ್ತಿ ಮಾಡ್ದಂಗ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ನೀತಿ ಆಯೋಗ 2021 ರಿಪೋರ್ಟ್ ಹೇಳುತ್ತೆ ಏನಪ್ಪಾ ಅಂದ್ರೆ, ಇಂಡಿಯಾ ಎಷ್ಟು ಆಯಿಲ್ ಅನ್ನ ಇಂಪೋರ್ಟ್ ಮಾಡ್ಕೊಳತ್ತೆ ಅಂದ್ರೆ 185 million ಟನ್ಸ್ ಅನ್ನ ಇಂಪೋರ್ಟ್ ಮಾಡ್ಕೊಳತ್ತೆ. ಅದಕ್ಕೋಸ್ಕರ ನಾವ್ ಎಷ್ಟು ಸ್ಪೆಂಡ್ ಮಾಡ್ತೀವಪ್ಪ ಅಂದ್ರೆ $55 billion ಅನ್ನ ಸ್ಪೆಂಡ್ ಮಾಡ್ತೀವಿ. ಹಾಗಾಗಿ ನಾವೇನಾದ್ರೂ ಎಥನಾಲ್ ಪ್ರೊಡಕ್ಷನ್ ಅನ್ನ ಜಾಸ್ತಿ ಮಾಡಿದ್ರೆ ಅಂದ್ರೆ 10% ಇಂದ 20% ಮಾಡಿದ್ರೆ ಈ ಕಾಸ್ಟ್ ಎಷ್ಟು ಕಮ್ಮಿ ಆಗತ್ತಪ್ಪ ಅಂದ್ರೆ ಆಲ್ಮೋಸ್ಟ್ ನಮಗೆ $4 billion ಸೇವ್ ಆಗುತ್ತೆ ಪ್ರತಿ ವರ್ಷಕ್ಕೆ ಅಂತ ಅವರು ಹೇಳ್ತಿದ್ದಾರೆ. ಹಾಗಾಗಿ ನೋಡ್ರಿ ಈ E10 ಇಂದ ನಾವೇನಾಗಬೇಕಪ್ಪ ಅಂದ್ರೆ E20 ಕಡೆಗೆ ಶಿಫ್ಟ್ ಆಗಬೇಕಂತ ಅವರು ಹೇಳ್ತಿದ್ದಾರೆ. ಹಾಗಾದ್ರೆ ಇದೇನ್ ಇದು ಫಸ್ಟ್ ಜನರೇಷನ್ ಮತ್ತೆ ಸೆಕೆಂಡ್ ಜನರೇಷನ್ ಎಥನಾಲ್ ಅಂದ್ರೆ, ಸೊ ನೋಡ್ರಿ ಎಥನಾಲ್ ಸಪ್ಲೈನ ಜಾಸ್ತಿ ಮಾಡೋದಕ್ಕೋಸ್ಕರ ಏನಪ್ಪ ಅಂದ್ರೆ ಗವರ್ಮೆಂಟ್ ಈಗ ಸೆಕೆಂಡ್ ಜನರೇಷನ್ ಎಥನಾಲ್ಸ್ ಕೂಡ ಅಲೋ ಮಾಡಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಫಸ್ಟ್ ಜನರೇಷನ್ ಅಂದ್ರೆ ಏನಪ್ಪ ಅಂದ್ರೆ ಈ ಶುಗರ್ ಕೇನ್ ಅಲ್ಲಿ ಬರುವಂತ ಮೊಲಾಸಸ್ ಮೂಲಕ ನಾವೇನು ಎಥನಾಲ್ ಅನ್ನ ಪಡಿತೀವಲ್ಲ ಅದನ್ನ ಏನಂತ ಕರೀತಾರೆ ಅಂದ್ರೆ ಫಸ್ಟ್ ಜನರೇಷನ್ ಅಂತ ಕರೆದ್ರೆ, ಅದು ಬಿಟ್ಟು ಸೆಕೆಂಡ್ ಜನರೇಷನ್ ಏನಪ್ಪ ಅಂದ್ರೆ ಈ ರೈಸ್ ಸ್ಟ್ರಾ ಅಂದ್ರೆ ಭತ್ತ ಕಟಾವ್ ಆದ್ಮೇಲೆ ಉಳಿದಿರುವಂತ ಕಡ್ಡಿಗಳಿಂದ ಅಥವಾ ವೀಟ್ ಸ್ಟ್ರಾ ಅಥವಾ ಗೋಧಿ ಕಟಾವ್ ಆದ್ಮೇಲೆ ಉಳಿದಿರುವಂತ ಕಡ್ಡಿಗಳಿಂದ ಕಾರ್ನ್ ಕ್ಯಾಪ್ಸ್ ಅಂದ್ರೆ, ಸೊ ನೋಡ್ರಿ ಮೆಕ್ಕೆಜೋಳದಲ್ಲಿ ಕಾಳುಗಳ ಆದ್ಮೇಲೆ ಉಳಿದಿರುವಂತ ಒಂದು ಪಾರ್ಟ್ ಇರುತ್ತಲ್ಲ ಅದ್ರ ಮೂಲಕ, ಅಥವಾ ಕಾರ್ನ್ ಸ್ಟ್ರೋವರ್ ಅಂದ್ರೆ ಮೆಕ್ಕೆಜೋಳದ ಮೇಲೆ ಏನ್ ಕವರ್ ಇರುತ್ತಲ್ಲ ಅದ್ರ ಮೂಲಕ, ಮತ್ತೆ ಬಗ್ಯಾಸ್ ಮತ್ತೆ ಬ್ಯಾಂಬೋ ಅಂದ್ರೆ ಬಿದಿರಿನ ಮೂಲಕ, ಮತ್ತೆ ಉಡಿ ಬಯೋಗ್ಯಾಸ್ ಮೂಲಕ ನಾವೇನ್ ಮಾಡ್ಬೋದಪ್ಪ ಅಂದ್ರೆ ಸೆಕೆಂಡ್ ಜನರೇಷನ್ ಎಥನಾಲ್ ಅನ್ನ ಪ್ರೊಡ್ಯೂಸ್ ಮಾಡಬಹುದು ಅಂತ ಹೇಳ್ತಿದ್ದಾರೆ. ನೋಡ್ರಿ ರೀಸೆಂಟ್ ಆಗಿ ನರೇಂದ್ರ ಮೋದಿ ಅವರು ಏನ್ ಮಾಡಿದಾರಪ್ಪ ಅಂದ್ರೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ದು 2G ಎಥನಾಲ್ ಪ್ಲಾಂಟ್ ಅನ್ನ ಓಪನ್ ಮಾಡ್ತಾ ಏನ್ ಹೇಳಿದ್ರಂದ್ರೆ, ಈ ಎಥನಾಲ್ ಪ್ರೊಡಕ್ಷನ್ ಮಾಡೋದ್ರಿಂದ ಬರೀ ರೈತರ ಇನ್ಕಮ್ ಮಾತ್ರ ಜಾಸ್ತಿ ಆಗಲ್ಲ, ಅದ್ರ ಜೊತೆಗೆ ಏನಾಗತ್ತಪ್ಪ ಅಂದ್ರೆ ರೈತರು ತಮ್ಮ ಜಮೀನಲ್ಲಿ ಉಳಿದಿರುವಂತಹ ಹೆಚ್ಚು ಹೆಚ್ಚು ಏನ್ ವೇಸ್ಟ್ ಇದೆಯಲ್ಲ ಅದನ್ನ ಬಯೋಫಿಯಲ್ ಜನರೇಷನ್ ಕೊಡೋದ್ರಿಂದ ಏನಾಗತ್ತಪ್ಪ ಅಂದ್ರೆ ಅಲ್ಲೇನ್ ಅವರು ಫಾರ್ಮ್ ಬರ್ನಿಂಗ್ ಅನ್ನ ಮಾಡ್ತಿದ್ರು. ಫಾರ್ ಎಕ್ಸಾಂಪಲ್ ನೋಡ್ರಿ ಡೆಲ್ಲಿ ಮತ್ತೆ ಅದ್ರ ಸುತ್ತಲಿನ ಏರಿಯಾದಲ್ಲಿ ಏನಪ್ಪ ಅಂದ್ರೆ ನಿಮಗೆ ಗೊತ್ತು ಈ ಸೀಸನ್ ಆದ್ಮೇಲೆ ನೆಕ್ಸ್ಟ್ ಸೀಸನ್ ಗೆ ಅವ್ರಿಗೆ ಏನಪ್ಪ ಅಂದ್ರೆ ತುಂಬಾ ಕಡಿಮೆ ಟೈಮ್ ಇರೋದ್ರಿಂದ ಕ್ರಾಪ್ ಅನ್ನ ಬರ್ನ್ ಮಾಡ್ತಾರೆ, ಅಂದ್ರೆ ಕ್ರಾಪ್ ರೆಸಿಡ್ಯೂ ಏನ್ ಇರುತ್ತಲ್ಲ ಅದನ್ನ ಬರ್ನ್ ಮಾಡ್ತಾರೆ. ಅದನ್ನು ಕೂಡ ನಿಲ್ಸೋದ್ರಿಂದ ಏನಾಗತ್ತಪ್ಪ ಅಂದ್ರೆ ಏರ್ ಪೊಲ್ಯೂಷನ್ಸ್ ಕೂಡ ಕಮ್ಮಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಇದು ರೈತರಿಗೆ ಕೇವಲ ಇನ್ಕಮ್ ಅನ್ನ ಕೊಡಲ್ಲ, ಅದ್ರ ಜೊತೆಗೆ ಏನಪ್ಪ ಅಂದ್ರೆ ವಾತಾವರಣಕ್ಕೂ ಕೂಡ ಅನುಕೂಲ ಆಗಿದೆ. ಯಾವ ತರನಾಗಿ ರೈತರು ಒಂದ್ಸರಿ ಈ ಭತ್ತವನ್ನ ಬೆಳೆದ್ಮೇಲೆ ಅವರ ಉಳಿದಂತ ಏನು ವೇಸ್ಟ್ ಇದೆಯಲ್ಲ ಅದಕ್ಕೆ ಏರ್ ಪೊಲ್ಯೂಷನ್ ಗೆ ಬೆಂಕಿಯನ್ನು ಹಚ್ತಿದ್ರು, ಅದು ಕಮ್ಮಿಯಾಗಿ ಅದನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಎಥನಾಲ್ ಪ್ರೊಡಕ್ಷನ್ ಗೆ ಕೊಡ್ತಾರೆ. ಇದರಿಂದ ಏನಪ್ಪ ಅಂದ್ರೆ ಏರ್ ಪೊಲ್ಯೂಷನ್ಸ್ ಕೂಡ ಕಮ್ಮಿ ಆಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಹಾಗಾದ್ರೆ ಬೇರೆ ಬೇರೆ ಕಂಟ್ರೀಸ್ ಯಾವ್ದಾದ್ರು ಈ ತರದ ಟೆಸ್ಟ್ ಅನ್ನ ಮಾಡಿದ್ಯಾ ಅಥವಾ ನಮ್ದೇ ಫಸ್ಟ್ ಅಂದ್ರೆ, ಸೊ ನೋಡ್ರಿ ಆಲ್ರೆಡಿ ಏನಪ್ಪ ಅಂದ್ರೆ US, ಕೆನಡಾ, ಚೀನಾ ಮತ್ತೆ ಬ್ರೆಜಿಲ್ ಆಲ್ರೆಡಿ ಏನಪ್ಪ ಅಂದ್ರೆ ಎಥನಾಲ್ ಬ್ಲೆಂಡಿಂಗ್ ಪ್ರೋಗ್ರಾಮ್ ಅನ್ನ ಇಂಪ್ಲಿಮೆಂಟ್ ಮಾಡಿದೆ. ಬ್ರೆಜಿಲ್ ಅಲ್ಲಿ ಏನಪ್ಪ ಅಂದ್ರೆ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ ಆಗಿ ಕೂಡ ಏನಪ್ಪ ಅಂದ್ರೆ ಎಥನಾಲ್ ಕಂಟೆಂಟ್ ಪೆಟ್ರೋಲ್ ಅಲ್ಲಿ ಎಷ್ಟಿರ್ಬೇಕಂದ್ರೆ 18-27% ಇರ್ಬೇಕಂತ ಅವರು ಆದೇಶವನ್ನ ಹೊರಡಿಸಿದ್ದಾರೆ. ಹಾಗಾದ್ರೆ ನೋಡ್ರಿ ಈ ಎಥನಾಲ್ ಮಿಕ್ಸ್ ಮಾಡೋದ್ರಿಂದ ಆಟೋ ಇಂಡಸ್ಟ್ರಿಗೆ ಏನಾದ್ರೂ ಹೊಡ್ತಾ ಇದೆ ಅಂದ್ರೆ ನೀತಿ ಆಯೋಗ ಒಂದು ರಿಪೋರ್ಟ್ ಕೊಡ್ತಾ ಹೋಗುತ್ತೆ. ಅದ್ರ ಪ್ರಕಾರ ಏನಪ್ಪಾ ಅಂದ್ರೆ
ಈ ನೀತಿ ಆಯೋಗದ ರಿಪೋರ್ಟ್ ಪ್ರಕಾರ ಏನಪ್ಪಾ ಅಂದ್ರೆ ಈಗೇನು ವೆಹಿಕಲ್ಸ್ ಬರುತ್ತಲ್ಲ ಅಥವಾ ಈಗಿರುವ ಕರೆಂಟ್ ವೆಹಿಕಲ್ಸ್ ಏನಪ್ಪಾ ಅಂದ್ರೆ ನಾವು E20 ಎಥನಾಲ್ ಅನ್ನ ಹಾಕಕ್ಕಾಗಲ್ಲ, ಯಾಕಂದ್ರೆ ಅದ್ರಲ್ಲಿರುವಂತಹ ಕೆಲವೊಂದಿಷ್ಟು ಪಾರ್ಟ್ಸ್ ಅನ್ನ ಚೇಂಜ್ ಮಾಡ್ಬೇಕಾಗುತ್ತೆ. ಎಸ್ಪೆಷಲಿ ನೋಡ್ರಿ ಇಂಜಿನ್ ಅಲ್ಲಿ ಇರುವಂತಹ ಪ್ಲಾಸ್ಟಿಕ್ಸ್ ಇರ್ಬೋದು, ರಬ್ಬರ್ಸ್ ಇರ್ಬೋದು, ಸ್ಟೀಲ್ ಇರ್ಬೋದು, ಅದರ್ ಕಾಂಪೋನೆಂಟ್ಸ್ ಅನ್ನ ಚೇಂಜ್ ಮಾಡ್ಬೇಕಾಗುತ್ತೆ. ಅದಾದ್ಮೇಲೆ ಏನಂದ್ರೆ ಅದನ್ನ 2023 ಏನಪ್ಪಾ ಅಂದ್ರೆ ತಯಾರಿ ಮಾಡ್ಕೋಬೇಕಾಗತ್ತೆ ಅಂತ ಅವರು ಹೇಳ್ತಿದ್ದಾರೆ. ಆಬ್ವಿಯಸ್ಲಿ ನಾವ್ ಈಗಿರುವಂತ ಇಂಜಿನ್ ಅನ್ನ ಯೂಸ್ ಮಾಡಿದ್ರೆ ಅವೇನಾಗತ್ತಪ್ಪ ಅಂದ್ರೆ ರಸ್ಟಿಂಗ್ ಹಿಡಿಯತ್ತೆ, ಅಂದ್ರೆ ರಸ್ಟಿಂಗ್ ಹಿಡಿಯತ್ತೆ ಅಂತ ಅವರು ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಏನಾದ್ರೂ ಬೇರೆ ಅಲ್ಟರ್ನೇಟಿವ್ಸ್ ಇದೆ ಅಂತ ಕೇಳಿದಾಗ ನೋಡಿದ್ರೆ ಈ ಆಟೋ ಇಂಡಸ್ಟ್ರಿ ಈಗ ನೆಕ್ಸ್ಟ್ ಏನ್ ಮಾಡ್ತಿದ್ಯಪ್ಪ ಅಂದ್ರೆ ಬಯೋಫ್ಯೂಯಲ್ಸ್ ಅಲ್ಲಿ ನೆಕ್ಸ್ಟ್ ಸ್ಟೆಪ್ ಅನ್ನ ತಗೋತಿದೆ. ಕಂಪ್ಯಾರಿಟಿವ್ಲಿ ಏನಪ್ಪಾ ಅಂದ್ರೆ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಇರ್ಬೋದು ಅಥವಾ ಹೈಡ್ರೋಜನ್ ಪವರ್ ಕಿಂತ ಅಥವಾ ಸಿಎನ್ಜಿ ಕಿಂತ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಏನಿದೆಯಲ್ಲ ಅದಕ್ಕಿಂತ ಏನಪ್ಪಾ ಅಂದ್ರೆ ಇವರು ಬಯೋಫ್ಯೂಯಲ್ ಅಲ್ಲಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ ಅಥವಾ ನೆಕ್ಸ್ಟ್ ಸ್ಟೆಪ್ ಅನ್ನ ತಗೋತಾರೆ. ಯಾಕಂದ್ರೆ ಇಲ್ಲಿ ನೋಡ್ರಿ ಡಿಮ್ಯಾಂಡ್ ಕೂಡ ಏನಪ್ಪಾ ಅಂದ್ರೆ ಕಮ್ಮಿ ಇರುತ್ತೆ, ಆಮೇಲೆ ಇನ್ವೆಸ್ಟ್ಮೆಂಟ್ ಏನ್ ಮಾಡ್ಬೇಕಲ್ಲ ಅದು ಕೂಡ ಜಾಸ್ತಿ ತುಂಬಾ ಕಮ್ಮಿ ಇರುತ್ತೆ ಅಂತ ಹೇಳ್ತಿದ್ದಾರೆ. ಈಗ ನೋಡ್ರಿ ಪ್ಯಾಂಡಮಿಕ್ ಇಂದ ಪ್ಯಾಂಡಮಿಕ್ ಅಲ್ಲಿ ಏನಾಗಿದೆಯಪ್ಪ ಅಂದ್ರೆ ಈ ಇಂಡಸ್ಟ್ರಿಗೆ ಏನು ಎಕನಾಮಿಕ್ ಲಾಸ್ ಆಗಿದೆಯಲ್ಲ ಅದನ್ನ ರಿಕವರಿ ಮಾಡ್ಕೋತಿದೆ. ಹಾಗಾಗಿ ಅವ್ರು ಏನಪ್ಪಾ ಅಂದ್ರೆ ಈ ಇಂಡಿಯಾದ ನೆಟ್ ಕಾರ್ಬನ್ ಜೀರೋ ಎಮಿಷನ್ ಇದೆಯಲ್ಲ 2070, ಅದಕ್ಕೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಬದ್ಧವಾಗಿರ್ತಾರೆ. ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ಬಯೋಫಿಯಲ್ ಅನ್ನ ಅವರು ಚಾಯ್ಸ್ ಆಗಿ ತಗೋತಾರೆ ಅಂತ ಅವರು ಹೇಳ್ತಿದ್ದಾರೆ. ಹಾಗಾದ್ರೆ ಇದ್ರ ಜೊತೆಗೆ ನೋಡ್ರಿ ಈಗೇನು ಚಾಲೆಂಜಸ್ ಇದೆಯಲ್ಲ ಅದ್ರ ಬಗ್ಗೆ ಏನ್ ಹೇಳ್ತಾರೆ, ಎಥನಾಲ್ 20% ಎಥನಾಲ್ ಚಲಾಯಿಸ್ಬೇಕಂದ್ರೆ ನೀತಿ ಆಯೋಗ ಒಂದು ರಿಪೋರ್ಟ್ ಪಡಿತೆ. ಅವ್ರ ಪ್ರಕಾರ ಏನಪ್ಪಾ ಅಂದ್ರೆ ಇಂಡಸ್ಟ್ರಿಗೆ ಏನ್ ಮಾಡ್ತಿದ್ರು ಅಂದ್ರೆ ಎಥನಾಲ್ ಬ್ಲೆಂಡಿಂಗ್ ಅಥವಾ 20% ಏನ್ ಮಾಡ್ಬೇಕು ಅದ್ರ ಕಡೆಗೆ ಹೆಚ್ಚು ಗಮನವನ್ನ ವಹಿಸ್ತಿದೆ. ಜೊತೆಗೆ ಏನ್ ಡ್ಯೂರಬಿಲಿಟಿ ಅಂದ್ರೆ ಹೆಚ್ಚು ಹೆಚ್ಚು ಏನ್ ಬಾಳಿಕೆ ಬರ್ಬೇಕಲ್ಲ ಅದ್ರ ಕಡೆ ಏನಪ್ಪಾ ಅಂದ್ರೆ ಅವರು ಜಾಸ್ತಿ ಕಾನ್ಸಂಟ್ರೇಷನ್ ಅನ್ನ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಆಟೋ ಇಂಡಸ್ಟ್ರಿ ಒಳಗೆ ನೋಡ್ರಿ ಗವರ್ಮೆಂಟ್ ಜೊತೆಗೆ ಈಗ ಏನಪ್ಪಾ ಅಂದ್ರೆ ಟ್ರಾನ್ಸಿಷನ್ ಅಲ್ಲಿ ಕೆಲವೊಂದಿಷ್ಟು ಟೈಮ್ ಅನ್ನ ಕೇಳ್ತಿದ್ದಾರೆ. ಅದಕ್ಕೋಸ್ಕರ ಅವ್ರು ಏನಪ್ಪಾ ಅಂದ್ರೆ ಏನೇನ್ ಇಶ್ಯೂಸ್ ಇದೆಯಲ್ಲ ಅದನ್ನ ಹೇಳ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ ಸ್ಟೋರೇಜ್ ಒಂದು ದೊಡ್ಡ ಇಶ್ಯೂ, ಯಾಕಂದ್ರೆ ಈಗ E10 ಫ್ಯೂಯಲ್ ಸಪ್ಲೈ ಕಂಟಿನ್ಯೂಸ್ ಸಪ್ಲೈ ಆಗ್ತಿರೋದ್ರಿಂದ E20 ಫ್ಯೂಯಲ್ ಬಂದ್ರೆ ಅದಕ್ಕೆ ಬೇಕಾದಂತ ಸ್ಟೋರೇಜ್ ಕೆಪಾಸಿಟಿನ ಅವರು ಬಿಲ್ಡ್ ಮಾಡ್ಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಈ ಟ್ರಾನ್ಸಾಕ್ಷನ್ ಮಾಡಕ್ಕೆ ಅಥವಾ ಟ್ರಾನ್ಸಿಷನ್ ಅನ್ನ ಮಾಡಕ್ಕೆ ಏನ್ ಆಬ್ಜೆಕ್ಷನ್ ಇದೆ ಅಂದ್ರೆ ಏನ್ ವಿರೋಧ ಇದೆ ಅಂತ ನೋಡಿದ್ರೆ, ಸೊ ನೋಡ್ರಿ ಎಥನಾಲ್ ಏನಿದೆಯಲ್ಲ ಇದೇನ್ ಮಾಡತ್ತಪ್ಪ ಅಂದ್ರೆ ಕಂಪ್ಲೀಟ್ ಆಗಿ ಕಾರ್ಬನ್ ಡೈಆಕ್ಸೈಡ್ ನ ಬರ್ನ್ ಮಾಡುತ್ತೆ, ಅಂದ್ರೆ ಯಾವುದೇ ತರನಾಗಿ ಕಾರ್ಬನ್ ಡೈಆಕ್ಸೈಡ್ ಉಳಿಯಲ್ಲಂಗ್ ನೋಡ್ಕೊಳುತ್ತೆ. ಜೊತೆಗೆ ಏನಪ್ಪ ಅಂದ್ರೆ ಈ ರೆಸಿಡ್ಯೂ ಏನ್ ಉಳಿಯುತ್ತೆ ಅಥವಾ ಫಾರ್ಮ್ ಅಲ್ಲಿ ಏನ್ ಅಂದ್ರೆ ಈಗ ಈ ಭತ್ತ ಬೆಳೆದ್ಮೇಲೆ ಏನ್ ರೆಸಿಡ್ಯೂ ಉಳಿಯುತ್ತಲ್ಲ ಅದನ್ನ ಬರ್ನ್ ಮಾಡಿ ಏನ್ ಏರ್ ಪೊಲ್ಯೂಷನ್ ಅನ್ನ ಮಾಡ್ತಾರಲ್ಲ ಅದು ಕೂಡ ಕಮ್ಮಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಈಗೇನು ಕಳೆದ ವಾರ ಏನಿದು 2G ಪ್ರೊಜೆಕ್ಟ್ ಅನ್ನ ಇನಾಗ್ರೇಟ್ ಮಾಡಿದ್ರಲ್ಲ ಅದೇನ್ ಮಾಡುತ್ತೆ ಅಂದ್ರೆ ಈ ಗ್ರೀನ್ ಹೌಸ್ ಗ್ಯಾಸಸ್ ಏನ್ ಎಮಿಟ್ ಮಾಡತ್ತಲ್ಲ ಅದನ್ನ ಕಡಿಮೆ ಮಾಡುತ್ತೆ. ಎಷ್ಟು ಕಮ್ಮಿ ಮಾಡತ್ತಪ್ಪ ಅಂದ್ರೆ 300,000 tons ಏನ್ CO2 ಎಮಿಷನ್ಸ್ ಆಗತ್ತಲ್ಲ ಅದನ್ನ ಪ್ರತಿ ವರ್ಷ ಕಮ್ಮಿ ಆಗುತ್ತೆ. ಇದನ್ನ ನಾವು ಇನ್ ಟರ್ಮ್ಸ್ ಗಾಡಿಗಳಲ್ಲಿ ನೋಡೋದಾದ್ರೆ ಪ್ರತಿ ವರ್ಷ ನಾವೇನಪ್ಪ ಅಂದ್ರೆ 63,000 ಕಾರ್ಗಳನ್ನ ರಿಪ್ಲೇಸ್ ಮಾಡ್ದಂಗ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಬಟ್ ಇದೇನಪ್ಪ ಅಂದ್ರೆ ಇನ್ನೊಂದು ಕೀ ಪೊಲ್ಯೂಟೆಂಟ್ ಆದಂತ ನೈಟ್ರೋಜನ್ ಆಕ್ಸೈಡ್ ಅನ್ನ ಇದು ರಿಪ್ಲೇಸ್ ಮಾಡಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಅಂದ್ರೆ ಈ ಗ್ರೀನ್ ಹೌಸ್ ಗ್ಯಾಸಸ್ ಅಲ್ಲಿ ಕೇವಲ ಏನಪ್ಪ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಮಾತ್ರ ಇದು ರಿಪ್ಲೇಸ್ ಮಾಡುತ್ತೆ, ನೈಟ್ರೋಜನಸ್ ಆಕ್ಸೈಡ್ ಅನ್ನ ಇದು ರಿಪ್ಲೇಸ್ ಮಾಡಲ್ಲ ಅಂತ ಅವರು ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ಒಂದು ಇಂಪಾರ್ಟೆಂಟ್ ಸ್ಟಡಿ ಇದೆ, ಯಾವ್ದಪ್ಪ ಅಂದ್ರೆ ದ ಇನ್ಸ್ಟಿಟ್ಯೂಟ್ ಆಫ್ ಎನರ್ಜಿ ಎಕನಾಮಿಕ್ಸ್ ಅಂಡ್ ಫೈನಾನ್ಷಿಯಲ್ ಅನಾಲಿಸಿಸ್ ಪ್ರಕಾರ ಅವ್ರೇನ್ ಹೇಳ್ತಾರೆ ಅಂದ್ರೆ ನೀವು ಎಥನಾಲ್ ಪ್ರೊಡಕ್ಷನ್ ಗೆ ಎಷ್ಟು ಭೂಮಿಯನ್ನ ಯೂಸ್ ಮಾಡ್ತಿರಲ್ಲ ಅದಕ್ಕಿಂತ ಕಡಿಮೆ ಪಟ್ಟಲ್ಲಿ ಏನಪ್ಪ ಅಂದ್ರೆ ನೀವು ಎಲೆಕ್ಟ್ರಾನಿಕ್ಸ್ ಅಥವಾ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಬಹುದು ಅಂತ ಹೇಳ್ತಾರೆ. ಸೊ ನೋಡ್ರಿ ಈ ರಿಪೋರ್ಟ್ ಅನ್ನ ತಯಾರು ಮಾಡಿದವ್ರು ಯಾರಪ್ಪ ಅಂದ್ರೆ ಚಾರ್ಲ್ಸ್ ವಾರಿಂಗ್ ಹ್ಯಾಮ್ ಅನ್ನೋರು. ಇವ್ರ ಪ್ರಕಾರ ಏನಪ್ಪಾ ಅಂದ್ರೆ ನೀವು ಒಂದು ಎಥನಾಲ್ ಪ್ರೊಡಕ್ಷನ್ ಗೆ ಎಷ್ಟು ಯೂಸ್ ಮಾಡ್ತೀರಾ, ಲ್ಯಾಂಡ್ ಅನ್ನ ಯೂಸ್ ಮಾಡ್ತೀರಾ, ಅದೇ ತರನಾಗಿ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಗೆ ಎಷ್ಟು ಲ್ಯಾಂಡ್ ಬೇಕಾಗುತ್ತೆ ಅನ್ನೋದನ್ನ ನೋಡ್ತಾರೆ. ಇವ್ರ ಪ್ರಕಾರ ನೋಡ್ರಿ ಎಲೆಕ್ಟ್ರಿಕಲ್ ವೆಹಿಕಲ್ಸ್ನ ತಯಾರು ಮಾಡಕ್ಕೆ 1 ಹೆಕ್ಟೇರ್ ಭೂಮಿ ಬೇಕಾದ್ರೆ ಅದನ್ನೇ ನೀವು ಎಥನಾಲ್ ಮೂಲಕ ತಯಾರು ಮಾಡಕ್ಕೆ ನಿಮ್ಗೆ ಎಷ್ಟು ಹೆಕ್ಟೇರ್ ಭೂಮಿ ಬೇಕಾಗತ್ತಪ್ಪ ಅಂದ್ರೆ 187 hectares ಭೂಮಿ ಬೇಕಾಗತ್ತೆ ಅಂತ ಅವರು ಹೇಳ್ತಿದ್ದಾರೆ. ಹಾಗಾಗಿ ಇಲ್ಲಿ ಏನಪ್ಪಾ ಅಂದ್ರೆ ಎಥನಾಲ್ ಪ್ರೊಡಕ್ಷನ್ ಏನಿದೆಯಲ್ಲ ಹೆಚ್ಚು ಲ್ಯಾಂಡ್ ಕನ್ಸಂಪ್ಷನ್ ಆಗುತ್ತೆ ಕಂಪೇರ್ ಟು ಏನಪ್ಪಾ ಅಂದ್ರೆ ಎಲೆಕ್ಟ್ರಿಕಲ್ ವೆಹಿಕಲ್ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ಇನ್ನೊಂದು ಇಶ್ಯೂ ಏನಾದಾರಪ್ಪ ಅಂದ್ರೆ ವಾಟರ್, ಅಂದ್ರೆ ಎಷ್ಟು ನೀರು ಬೇಕಾಗುತ್ತೆ ಅಂತ. ಸೊ ನೋಡ್ರಿ ನಮಗೆ ಚೀಫೆಸ್ಟ್ ಎಥನಾಲ್ ಸೋರ್ಸ್ ಯಾವ್ದಪ್ಪ ಅಂದ್ರೆ ಮೊಲಾಸಿಸ್, ಇದೇನು ಶುಗರ್ ಕೇನ್ ಬೈ ಪ್ರಾಡಕ್ಟ್ ಇದೆಯಲ್ಲ ಅದೇನಪ್ಪ ಅಂದ್ರೆ ಚೀಫೆಸ್ಟ್ ಸೋರ್ಸ್ ಆಗುತ್ತೆ ಎಥನಾಲ್ ಗೆ. ನಾವು ಆನ್ ಆನ್ ಎವರೇಜ್ 1 ton ಶುಗರ್ ಕೇನ್ ಅನ್ನ ಪ್ರೊಡ್ಯೂಸ್ ಮಾಡಕ್ಕೆ ಅಂದ್ರೆ 100 kg ಶುಗರ್ ಅನ್ನ ಪ್ರೊಡ್ಯೂಸ್ ಮಾಡಕ್ಕೆ ಮತ್ತೆ 70 liters ಎಥನಾಲ್ ಅನ್ನ ಪ್ರೊಡ್ಯೂಸ್ ಮಾಡಕ್ಕೆ ಎಷ್ಟು ನೀರನ್ನ ಯೂಸ್ ಮಾಡ್ತೀವಿ ಅಂದ್ರೆ 2860 liters ನೀರನ್ನ ಯೂಸ್ ಮಾಡ್ತೀವಿ ಅಂತ ಅವರು ಹೇಳ್ತಿದ್ದಾರೆ.
ಹಾಗಾಗಿ ಈ ಎಥನಾಲ್ ಪ್ರೊಡಕ್ಷನ್ ಮಾಡೋದು ಎಸ್ಪೆಷಲಿ ಥ್ರೂ ಶುಗರ್ ಕೇನ್ ಇದೆಯಲ್ಲ, ಇದೇನಪ್ಪ ಅಂದ್ರೆ ಕಂಪ್ಲೀಟ್ ಆಗಿ ನೀರಿನ ದುರ್ಬಳಕೆ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇದಕ್ಕೋಸ್ಕರ ನೋಡ್ರಿ ನೀತಿ ಆಯೋಗದವರು ಒಂದು ರಿಪೋರ್ಟ್ ಅನ್ನ ಮಾಡಿದ್ದಾರೆ. ಅದ್ರ ಪ್ರಕಾರ ಏನಪ್ಪ ಅಂದ್ರೆ ಈ ಆಹಾರ ಧಾನ್ಯಗಳ ಮೂಲಕ ಕೂಡ ನಾವೇನ್ ಮಾಡಬಹುದು ಅಂದ್ರೆ ಈ ಎಥನಾಲ್ ಪ್ರೊಡಕ್ಷನ್ ಅನ್ನ ಮಾಡಬಹುದು ಅಂತ ಹೇಳಿದ್ದಾರೆ. ಸೊ ಇವ್ರ ಪ್ರಕಾರ ಏನಪ್ಪ ಅಂದ್ರೆ ಡೊಮೆಸ್ಟಿಕಲಿ ನಾವೇನು ಹೆಚ್ಚಿಗೆ ಆಹಾರ ಧಾನ್ಯಗಳನ್ನ ಬೆಳಿತೀವಲ್ಲ ಅದ್ರ ಮೂಲಕನ ಎಥನಾಲ್ ಅನ್ನ ಪ್ರೊಡಕ್ಷನ್ ಮಾಡಬಹುದು, ಅದನ್ನ ನಾವೇನ್ ಮಾಡ್ಬೋದಪ್ಪ ಅಂದ್ರೆ ಯೂಸ್ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಬಟ್ ಇಲ್ಲಿ ಸಮಸ್ಯೆ ಇರೋದು ಏನಂದ್ರೆ ಫುಡ್ ಸೆಕ್ಯೂರಿಟೀಸ್ದು, ಯಾಕಂದ್ರೆ ಈಗ ಹೆಚ್ಚು ಹೆಚ್ಚು ಆಹಾರ ಧಾನ್ಯಗಳನ್ನ ನಾವೇನಾದ್ರೂ ಎಥನಾಲ್ ಪ್ರೊಡಕ್ಷನ್ ಕೊಟ್ರೆ ನಮ್ಮ ಈಗ ಆಹಾರ ಭದ್ರತೆ ಏನಿದೆಯಲ್ಲ ಅದಕ್ಕೆ ಎಫೆಕ್ಟ್ ಆಗುತ್ತೆ. ಜೊತೆಗೆ ನೋಡ್ರಿ ಈಗೇನ್ ಮಾನ್ಸೂನ್ಸ್ ವೇರಿಯೇಷನ್ ಆಗ್ತಿದೆ, ಫಾರ್ ಎಕ್ಸಾಂಪಲ್ ಯಾವ ತರಪ್ಪ ಅಂದ್ರೆ ಎಕ್ಸ್ಟ್ರೀಮ್ ಸಮ್ಮರ್ ಇರ್ಬೋದು ಅಥವಾ ಹೆವಿ ರೈನ್ ಇರ್ಬೋದು, ಇದೇನ್ ಸಿಚುವೇಶನ್ಸ್ ಇದೆಯಲ್ಲ ಇದರಿಂದ ಫುಡ್ ಪ್ರೊಡಕ್ಷನ್ ಅಥವಾ ಈ ಬೇಳೆಕಾಳುಗಳ ಈ ಆಹಾರ ಧಾನ್ಯಗಳ ಬೆಳವಣಿಗೆ ಕೂಡ ಕಮ್ಮಿ ಆಗ್ಬೋದು ಅಂತ ಅವರು ಹೇಳ್ತಿದ್ದಾರೆ. ಹಾಗಾಗಿ ನೋಡ್ರಿ ನಾವು ಎಥನಾಲ್ ಪ್ರೊಡಕ್ಷನ್ ಅನ್ನು ಕೂಡ ಈ ಆಹಾರ ಧಾನ್ಯಗಳ ಮೂಲಕ ಮಾಡ್ತೀನಿ ಅಂದ್ರೆ ಅದು ಕೂಡ ಏನಪ್ಪ ಅಂದ್ರೆ ಸರ್ಟನ್ ಎಕ್ಸ್ಟೆಂಟ್ ವರೆಗೂ ಸಾಧ್ಯ ಆಗಲ್ಲ ಅಂತ ಹೇಳ್ತಿದ್ದಾರೆ. ಆಮೇಲೆ ಸುಗರ್ ಕೇನ್ ಇದೆಯಲ್ಲ ಇದೇನಾಗುತ್ತಪ್ಪ ಅಂದ್ರೆ ಚೀಪೆಸ್ಟ್ ವೇ ಇದೆ ನಮಗೆ ಎಥನಾಲ್ ಪ್ರೊಡ್ಯೂಸ್ ಮಾಡಕ್ಕೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ನೆಕ್ಸ್ಟ್ ಏನ್ ಹೇಳ್ತಾರೆ ಅಂದ್ರೆ 2G ಎಥನಾಲ್ ಅಂದ್ರೆ ಬೇರೆ ಬೇರೆ ಕಡೆಯಿಂದ ನಾವೇನ್ ಸೋರ್ಸ್ ಮಾಡ್ಕೋತೀವಲ್ಲ ಅದನ್ನು ಕೂಡ ಹೆಚ್ಚಿಗೆ ಮಾಡ್ಬೇಕಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ನಾವು ಎಥನಾಲ್ ಪ್ರೊಡಕ್ಷನ್ ಅನ್ನ ಯೂಸ್ ಮಾಡ್ಬೇಕಾದ್ರೆ ನಾವಿಲ್ಲಿ ಕಾಳಜಿ ವಹಿಸಬೇಕಾದಂತ ಪಾಯಿಂಟ್ಸ್ ಗಳೇನಪ್ಪ ಅಂದ್ರೆ ಜಸ್ಟ್ ನಮಗೆ ಎಥನಾಲ್ ಚೀಪ್ ಆಗುತ್ತೆ ಅಥವಾ ನಾವು ಆಹಾರ ಧಾನ್ಯಗಳ ಮೂಲಕ ತಗೋತೀವಿ ಅಂತಲ್ಲ, ಅದ್ರ ಜೊತೆಗೆ ಏನಪ್ಪ ಅಂದ್ರೆ ಈ ಎಥನಾಲ್ ಪ್ರೊಡಕ್ಷನ್ ಇಂದ ಯಾವ ತರನಾಗಿ ನಮ್ಮ ಆಹಾರ ಭದ್ರತೆಗೆ ಎಫೆಕ್ಟ್ ಆಗುತ್ತೆ, ಇದರಿಂದ ನಮ್ಗೆ ಏನೇನು ಲಾಸ್ ಆಗುತ್ತೆ ಅದನ್ನು ಕೂಡ ಕನ್ಸಿಡರೇಷನ್ ಗೆ ತಗೋಬೇಕಂತ ಹೇಳ್ತಿದ್ದಾರೆ. ಹಾಗಾಗಿ ನೋಡ್ರಿ ಆಥರ್ ಏನ್ ಹೇಳ್ತಿದಾರೆ ಅಂದ್ರೆ E20 ಫ್ಯೂಯಲ್ ಅನ್ನ ಯೂಸ್ ಮಾಡೋದ್ರಿಂದ ನಮ್ಗೆ ಫಾರಿನ್ ಎಕ್ಸ್ಚೇಂಜ್ ಇದೆಯಲ್ಲ ಅದು ಕೂಡ ಕಮ್ಮಿ ಆಗುತ್ತೆ. ಜೊತೆಗೆ ನಾವೇನಪ್ಪ ಅಂದ್ರೆ ಸಸ್ಟೈನೇಬಲ್ ವೇ ಕಡೆ ಹೋಗ್ಬೇಕು ರಾದರ್ ದನ್ ಏನಂದ್ರೆ ಕಂಪ್ಲೀಟ್ ಎಥನಾಲ್ ವೇಸ್ಟ್ ಮಾಡೋದಕ್ಕಿಂತ, ಅಂದ್ರೆ ಎಲೆಕ್ಟ್ರಿಕಲ್ ವೆಹಿಕಲ್ ಪ್ರೊಡಕ್ಷನ್ ಕಡೆ ಹೋದ್ರೆ ನಾವಿನ್ನೂ ಹೆಚ್ಚು ಹೆಚ್ಚು ಸುರಕ್ಷಿತವಾಗಿರ್ತೀವಿ ಮತ್ತೆ ಸುಸ್ಥಿರವಾಗಿ ಅಭಿವೃದ್ಧಿ ಆಗ್ತೀವಿ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ ಇದು ಏನಪ್ಪ ಅಂದ್ರೆ ಇವತ್ತಿನ ಹಿಂದೂ ಅನಾಲಿಸಿಸ್. ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಅನಲೈಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.